ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ್ರ ನಾಮದಲ್ಲೂ ನಮ್ಮ ರಕ್ಷಕರು ಒಡೆಯನಾಗಿರುತ್ತ ಯೇಸು ಕೃಷ್ಣ ನಾಮದಲ್ಲೂ ವಂದನೆಗಳು ಸಲ್ಲಿಸಿದೆ. ದೇವರೊಂದು ಪ್ರೀತಿ, ದೇವರೊಂದು ಕರುಣೆಯಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ತುಂಬಾ ಕೃತಜ್ಞತೆಗಳಾಗಿದ್ದೇವೆ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಾವು ಅನೇಕ ಒಂದು ದಿವಸಗಳಿಂದ ನಮ್ಮ ಹಿರಿಯ ಸಹೋದರು ಬರೆದಂತ 6ನೇ ವಾಲ್ಯೂಮ್ನಲ್ಲಿ 5ನೇ ಅಧ್ಯಾಯ ಸ್ಟಡಿ ಮಾಡ್ತಾ ಬಂದಿದ್ರಿ. ಅದನ್ನ ಈ ವಾರ ಕೂಡ ನಾವೇನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಅದು ಹೋಗಕ್ಕಿಂತ ಮುಂಚೆ ಎಲ್ಲರಿಗೂ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ಯಾಕಂದ್ರೆ ಈ ವಿಡಿಯೋ ಎಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ಬೋದು. ಸೊ ಇಂದ ತಲೆಯಲ್ಲಿ ಕೂದಲು ತೆಗೆಸಿರೋದು ಮೆಡಿಕಲ್ ರೀಸನ್ಸ್ಗೋಸ್ಕರ, ಇಂದ ಅದಕ್ಕೂ ಬೇರೆ ಯಾವುದೇ ಒಂದು ವಿಚಾರಕ್ಕೂ ಸಂಬಂಧ ಇಲ್ಲ. ಸೊ ಬೇರೆ ಧಾರ್ಮಿಕ ವಿಚಾರಗಳಾಗಲಿ ಆಚರಣೆಗಾಗಲಿ ಸಂಬಂಧ ಇಲ್ಲ. ಸೊ ಇಂದ ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಅದನ್ನ ತಪ್ಪಾದ ರೀತಿಯಲ್ಲಿ ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ಬೇಕಾಗಿಲ್ಲ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಅದನ್ನ ನಾವು ಒಂದು ಸರಿಯಾದ ರೀತಿಯಲ್ಲಿ ನಾವು ಸ್ವೀಕಾರ ಮಾಡೋಣ. ಯಾಕಂದ್ರೆ ಸತ್ಯವೇದದಲ್ಲಿ ತಿಮೊಥೆಯಲ್ಲಿ ಏನ್ ಹೇಳ್ತಂದ್ರೆ, ಶುದ್ಧವಾಗಿರೋರಿಗೆ ಎಲ್ಲವೂ ಏನಾಗಿರ್ತದೆ, ಶುದ್ಧವಾಗಿರ್ತದೆ ಅಂತ ಹೇಳ್ತಾರೆ. ಅನ್ ಟು ದ ಪ್ಯೂರ್ ಆಲ್ ಥಿಂಗ್ಸ್ ಆರ್ ಪ್ಯೂರ್ ಅಂತ ಹೇಳ್ತಾರೆ ಅಲ್ವರ. ಸೊ ಅದೇ ನಾವು ಸರಿಯಾದ ರೀತಿಯಲ್ಲಿ ಒಂದು ಸರಿಯಾದ ದೃಷ್ಟಿಯಲ್ಲಿ ಇದನ್ನ ಗ್ರಹಿಸ್ಕೊಂಡು ಅರ್ಥ ಮಾಡ್ಕೊಂಡವಾಗ ಯಾರಿಗೂ ಏನಾಗಿರಲ್ಲ, ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಗಳಿರಲ್ಲ. ಚಂದ ದಯವಿಟ್ಟು ಅದನ್ನ ಎಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ. ಇವತ್ತಿರೋ ಕೂದಲು ನಾಳೆ ನ್ಯಾಚುರಲ್ ಕೂಡ ಏನಾಗ್ಬೋದು, ಉದುರೋಗ್ಬೋದು. ಅದು ದೇವ್ ಕೃಪೆ ಇದುವರೆಗೂ ಇರೋದು. ಎನಿವೆ, ನಾವು ಇವತ್ತಿನ ಪಾಠಕ್ಕೆ ಬರೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕಳೆದ ಒಂದು ವಾರಗಳಲ್ಲಿ ನಾವು ಮುಖ್ಯವಾಗಿ ಈ ಒಂದು ಸಭೆಯ ಒಂದು ಒಂದು ವ್ಯವಸ್ಥೆ, ಅಂದ್ರೆ ನೂತನ ಸೃಷ್ಟಿ ಒಂದು ವ್ಯವಸ್ಥೆ ಯಾವ ತರ ಇರಬೇಕು ಅಂತ ಅನೇಕ ವಿಚಾರಗಳನ್ನ ಮಾಡಿದ್ವಿ. ನಾವು ಓದ್ತಾ ಬಂದ್ರೆ ಕಳೆದ ವಾರ ನಾವು ನೋಡಿದಂಥ ವಿಚಾರದಲ್ಲಿ ಏನಪ್ಪಾ ನೋಡಿದ್ರೆ, ಬಿಷಪ್, ಎಲ್ಡರ್ ಅಥವಾ ಪಾಸ್ಟರ್ ಇವೆಲ್ಲ ಒಂದು ಸಿನಾಮಿನಸ್ ವರ್ಡ್ಸ್ ಅಂತಂದ್ಬಿಟ್ಟು ಕೂಡ ನೋಡಿದ್ರಿ. ಸೊ ಪಾಸ್ಟರ್ ಅಂತಂದ್ರೆ ಯಾರಪ್ಪ ಅಂತಂದ್ರೆ, ಸಭೆಯಲ್ಲಿ ಸಭೆ ನಡೆಸಂತ ಒಂದು ವ್ಯಕ್ತಿ ಆಗಿರ್ಬೇಕು. ಸೊ ಸಭಾಧ್ಯಕ್ಷನು, ಮೇಲ್ವಿಚಾರಕನಾಗಿರ್ಬೇಕು. ಅವನಲ್ಲಿ ಯಾವುದೇ ರೀತಿ ಒಂದು ಏನ್ರಿ ಒಳ ಹೆಮ್ಮೆ ಅಥವಾ ಒಂದು ಗರ್ವ ಅಥವಾ ಒಂದು ಗೌರವ, ಈ ಒಂದು ಸ್ಥಾನಮಾನಗಳಿಗೆ ಅಥವಾ ಡಿಕ್ಟೇಟರ್ಶಿಪ್ ತರ ಏನ್ರಿ ಅಧಿಕಾರ ನಡೆಸಂತ ಒಂದು ವ್ಯಕ್ತಿ ಏನಾಗಿರ್ಬಾರ್ದು, ಆಗಿರ್ಬಾರ್ದು ಅಂತ ಕೂಡ ನೋಡಿದ್ರೆ. ಆಮೇಲೆ ಪ್ರವಾದಿಗಳು ಅಂತ ಅಂದ್ರೆ ಏನರ್ಥ ಅಂತ ಕೂಡ ನೋಡಿದ್ರೆ, ಪ್ರವಾದಿಗಳು ಅಂತಂದ್ರೆ ಸತ್ಯವೇದ ನೋಡ್ಬೇಕಾದ್ರೆ ನಾವೆಲ್ಲ ನೆನ್ಸ್ಕೊಳ್ಳೋಂಥ ರೀತಿಯಲ್ಲಿ ಏನ್ರಿ ಪ್ರವಾದಿಗಳು ಎಂತರೆ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ದೀರ್ಘದರ್ಶನ ಹೇಳಂಥದ್ದು ಅಲ್ಲರ, ಅಂದ್ರೆ ಮುಂದೆ ಆಗಂತ ವಿಚಾರಗಳನ್ನ ಹೇಳಂತವ್ರನ್ನೇ ನಾವೇನ್ ಮಾಡಿದ್ರಿ, ಪ್ರವಾದಿಗಳಂತ ತಿಳ್ಕೊಂಡಿದ್ರಿ. ಸೊ ಅದಕ್ಕೆ ಅದು ಸತ್ಯ ಇದ್ದಲ್ಲಿ ಆತರ ಉಪಯೋಗಿಸಿದ್ರ ಅಂತ ನೋಡೋದಂದ್ರೆ, ಅದು ಮಾತ್ರ ಅಲ್ಲ, ಅದು ಏನಂದ್ರೆ ಬೇರೆಯವ್ರ ವಿಚಾರಗಳನ್ನ ಹೇಳಂತ ಕೂಡ ಆಗಿದೆ, ಅಂದ್ರೆ ಪಬ್ಲಿಕ್ ಸ್ಪೀಕರ್ ಅಲ್ವರ. ಸೊ ಅದಕ್ಕೆ ನಾವು ಸತ್ಯವೇದದಲ್ಲಿ ನೋಡಿದ್ರೆ ದೇವರು ಏನಂತ ಹೇಳ್ತಾರೆ, ಆರೋನನ ಒಂದು ಪ್ರವಾದಿಯಾಗಿ ಏನ್ ಮಾಡ್ತಾರೆ ದೇವರು ಅಲ್ಲಿ ನೇಮಿಸ್ತಾರೆ. ಅದರ ಮೋಸೆಗೆ ಆರೋನ್ ಏನಾಗಿದ್ದಾನೆ, ಪ್ರವಾದಿ ಆಗಿದ್ದಾನೆ ಅಂದ್ರೆ, ದೇವರು ಮುಂದೆ ಆಗಂತ ವಿಚಾರಗಳನ್ನ ತಿಳಿಸ್ಬೇಕಾರೆ ಯಾವ ತರಪ್ಪ ತಿಳಿಸಿದ್ರು, ಯಾರ ಮುಖಾಂತರ ತಿಳಿಸಿದ್ರು ಅಂತ ನೋಡ್ತೀರಿ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅಲ್ಲಿ ಐಗುಪ್ತ ದೇಶದಲ್ಲಿ ಆಗುವಂತ ವಿಚಾರಗಳು, ಮುಂದೆ ಆಗುವಂತ ವಿಚಾರಗಳನ್ನ ಮೋಸೆಗೆ ದೇವ್ರು ತಿಳಿಸ್ಕೊಟ್ರು. ಆದ್ರೆ ಅದೇ ವಿಚಾರಗಳನ್ನ ಫಾರೋನ್ಗೆ ತಿಳಿಸ್ಬೇಕಾದ್ರೆ ಆರೋನ್ ಮುಖಾಂತರ ತಿಳಿಸಿದ್ರು. ಸೊ ಆರೋನ್ ಏನಾಗಿದ್ರು ಅಂತಂದ್ರೆ ಅಲ್ಲಿ ಪ್ರವಾದ ಆಗಿದ್ರು ಅಂತ ನೋಡ್ತೀರಿ. ಅದೇ ತರ ಯೇಸು ಕ್ರಿಸ್ತನ ಶಿಷ್ಯನಾಗಿರುವಂತಹ ಸಿಲಾಸ್ ಆಗಿರ್ಬೋದು, ಯೂದಾಸ್ ಆಗಿರ್ಬೋದು, ಪೌಲ್ ಆಗಿರ್ಬೋದು, ಪೀಟರ್ ಆಗಿರ್ಬೋದು, ಬರ್ನಬಾಸ್ ಆಗಿರ್ಬೋದು, ಇವರೆಲ್ಲ ಏನು ಮುಂದೆ ಆಗಂತ ವಿಚಾರಗಳನ್ನ ತಿಳಿಸೋದ್ರೆ, ಕ್ರಿಸ್ತನ ಒಂದು ಒಂದು ವಿಚಾರಗಳಲ್ಲಿ ಮುಂದೆ ಆಗಂತ ಅನೇಕ ಕೆಲಸಗಳು, ಯೇಸು ಕ್ರಿಸ್ತನ ಮುಖಾಂತರ ಯಾವ ತರ ಪಾಪ ವಿಶುದ್ಧಿ ಆಗ್ತದೆ, ಯಾವ ತರ ಪಾಪ ವಿಮೋಚನೆ ಆಗ್ತದೆ, ಯಾವ ತರ ಎಲ್ಲರ ಜನಗಳು ರಕ್ಷಣೆ ಸಿಗ್ತದೆ, ಕ್ರಿಸ್ತನ ರಾಜ್ಯದಲ್ಲಿ ಯಾವ ತರ ಒಂದು ಎಲ್ಲ ಆಶೀರ್ವಾದಗಳು ಬರ್ತಾರೆ ಅಂದ್ಬಿಟ್ಟು ಇವೆಲ್ಲ ಮುಂಚಿತವಾಗಿ ಏನ್ ಮಾಡಿದ್ರು ಅವರು ಮುಂದಾಗಿ ಏನ್ ಮಾಡಿದ್ರು ಹೇಳಿದ್ರು ಅಂತ ಹೇಳ್ತಾರೆ. ಸೊ ಅದು ಹೇಳ್ಬೇಕ್ರೆ ನೀವು ಇಷ್ಟು ಪ್ರವಾದಗಳಲ್ಲಿ ಬೈಬಲ್ ಅಬ್ಸರ್ವ್ ಮಾಡಕ್ರೆ ಯಾವುದು ವೈಯಕ್ತಿಕವಾಗಿ ಏನ್ ಮಾಡಕ್ ಹೋಗಿಲ್ಲ, ಅಲ್ಲಿ ಅಲ್ಲಿ ಹೇಳಕ್ಕೆ ಹೋಗಿಲ್ಲ ಅಂತ ಕೂಡ ನಾವ್ ಏನ್ ಮಾಡ್ತೀವಿ, ಅಲ್ಲಿ ಅಬ್ಸರ್ವ್ ಮಾಡ್ತೀವಿ ಬಹು ಸ್ಪಷ್ಟವಾಗಿ ನಾವು ನೋಡ್ಬೋದು. ಸೊ ಅಲ್ಲಿ ನೋಡ್ಬೇಕ್ರೆ ಅಲ್ಲಿ ಜನರಲ್ ಆಗಿ ಏನ್ ಮಾಡಿದ್ರು ಅವರು ಅವರು ಆಸ್ ಎ ನೇಷನ್ ಇಸ್ರೇಲ್ ರಾಜ್ಯವಾಗಿ ಏನಾಯ್ತು ಅಂದ್ಬಿಟ್ಟು ಆ ವಿಚಾರಗಳನ್ನ ಹೇಳಿದ್ರು. ಸೊ ಇವತ್ತಿನ ನಾವು ಕಂಟಿನ್ಯೂ ಮಾಡೋಣ. ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 246, ಕನ್ನಡದಲ್ಲಿ 133. ಅದರಿಂದ ಎಲ್ಲ ಸಹೋದರ ಸಹೋದರಿಗಳು ತಮ್ಮ ಹತ್ರ ಇರೋ ವಾಲ್ಯೂಮ್ಗಳನ್ನ ರೆಡಿಯಾಗಿ ಇಟ್ಕೊಳ್ಳಿ. ಸೊ ಎಲ್ಲ ಯಾರ ಸಹೋದರ ಸಹೋದರಿಗಳು ಓದ್ತಿರೋ ತಮ್ಮ ಕೈಗಳನ್ನ ಎತ್ತಬೇಕು, ಕೇಳ್ಕೊತೀನಿ. ಸರಿ, ಓಕೆ. ಯಾವ ವ್ಯಕ್ತಿಯಾದರೂ ತಾನು ಮಾಡಬೇಕಾದ ಕಾರ್ಯಕ್ಕೆ ವಿಶೇಷವಾಗಿ ಹೊಂದಿಕೊಳ್ಳುವ ಕೊರತೆಯವನಾಗಿದ್ದು ಅನರ್ಹಗೊಳ್ಳುತ್ತಾನೋ ಆತನು ಆ ಸ್ಥಾನಕ್ಕೆ ದೇವರಿಂದಲೇ ನೇಮಕಗೊಂಡಿದ್ದನೆಂಬ ಬಗ್ಗೆ ದೇವರ ಗ್ರಂಥದಲ್ಲಿ ಎಲ್ಲಿಯೂ ಹೇಳಿರುವುದಿಲ್ಲ. ಆದರೆ ನಿಜವಾಗಿಯೂ ಕ್ರಿಸ್ತನ ದೇಹದಲ್ಲಿ ಪ್ರತಿಯೊಬ್ಬ ಸದಸ್ಯನು ಇತರರನ್ನು ತನ್ನ
ಮೇಧಾಶಕ್ತಿಗನುಸಾರ ತನ್ನ ಯೋಗ್ಯತೆಗನುಸಾರ ಸೇವೆ ಮಾಡುವುದು ಆತನ ಕರ್ತವ್ಯವಾಗಿದೆ. ಪ್ರತಿಯೊಬ್ಬನು ತಕ್ಕಷ್ಟು ಸಭ್ಯನು ತಕ್ಕಷ್ಟು ವಿನಯಶೀಲವುಳ್ಳವನು ಆಗಿದ್ದು ತನ್ನ ಬಗ್ಗೆ ಎಷ್ಟು ಯೋಚಿಸಬೇಕೋ ಅದಕ್ಕಿಂತ ಹೆಚ್ಚಾಗಿ ಆಲೋಚಿಸದೆ ದೇವರು ತನಗೆ ಅನುಗ್ರಹಿಸಿದ ಮೇಧಾಶಕ್ತಿಯ ಮೌಲ್ಯಕ್ಕನುಸಾರವಾಗಿ ನಿಧಾನಸ್ಥನಾಗಿ ಚಿಂತಿಸುವವನಾಗಿರಬೇಕು. ಸಭೆಯೂ ಸಹ ಈ ದೆಸೆಯಿಂದ ತಾವು ಅತ್ಯಂತ ಶ್ರೇಷ್ಠರೆಂದೆಣಿಸಿಕೊಳ್ಳುವವರ ಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಳ್ಳಬಾರದು. ಇದಕ್ಕೆ ವ್ಯತಿರಿಕ್ತವಾಗಿ ಅವರು ನಮ್ರತೆಯ ದೃಷ್ಟಿಯನ್ನು ಹಿರಿಯತನದ ಅಥವಾ ಯಾವುದೇ ಶಾಖೆಯಲ್ಲಿ ಸೇವೆ ಮಾಡಬಲ್ಲ ಅವಶ್ಯಕ ಅರ್ಹತೆ ಎಂದು ಪರಿಗಣಿಸಬೇಕು. ಈ ಕಾರಣದಿಂದ ಯಾರಾದರೂ ಇಬ್ಬರು ಸಹೋದರರಿಗೆ ಸಮವಾದ ಮೇಧಾಶಕ್ತಿ ಇದ್ದಲ್ಲಿ ಒಬ್ಬನು ಅದರಲ್ಲಿ ಮಹತ್ವಾಕಾಂಕ್ಷಿಯು ಉತ್ಸಾಹಭರಿತನೂ ಆಗಿದ್ದು ಮತ್ತೊಬ್ಬನು ನಮ್ರರು ಮಂದಗಾಮಿಯೂ ಆಗಿದ್ದಲ್ಲಿ ವಿವೇಕದ ಚೈತನ್ಯವಾಗಿರುವ ದೇವರ ಆತ್ಮನು ಮತ್ತು ದೃಢ ಮನಸ್ಸು ನಮ್ರ ಮನಸ್ಸಿನ ಸಹೋದರನನ್ನು ಮೆಚ್ಚಿಕೊಂಡು ಆತನನ್ನು ದೇವರ ಸೇವೆಯ ಪ್ರಮುಖ ಸ್ಥಾನದಲ್ಲಿಡುವಂತೆ ದೇವಜನರಿಗೆ ಕಲಿಸುತ್ತದೆ. ಓಕೆ, ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ಸೊ ಕಳೆದ ವಾರ ನಾವು ಪ್ರವಾದಿಗಳ ಬಗ್ಗೆ ನಾವು ಏನ್ ಮಾಡಿದ್ರಿ, ನಾವು ಧ್ಯಾನ ಮಾಡಿದ್ರಿ. ಸೊ ಈ ವಾರ ಏನಪ್ಪ ನೋಡ್ಬೇಕಾರೆ, ಸತ್ಯವೇದದಲ್ಲಿ ಎಲ್ಲೂ ಬಂದ್ಬಿಟ್ಟು ಒಬ್ಬ ವ್ಯಕ್ತಿಗೆ ಏನ್ರಿ ಸಭೆನ ನಡೆಸೋಂತ ಒಂದು ವಿಚಾರ ಆಗ್ಲಿ ಅಥವಾ ಸಭಾಧ್ಯಕ್ಷನಾಗ್ಲಿ ಅಥವಾ ಹಿಂಡನ್ನ ನಡೆಸೋಂತ ಒಂದು ಅವನಿಗೆ ದೇವರು ಆ ಟ್ಯಾಲೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಆ ಟ್ಯಾಲೆಂಟ್ಗಾಗಿ ಆಸೆ ಪಡಬೇಕು ಅಥವಾ ಆ ಟ್ಯಾಲೆಂಟ್ಗಾಗಿ ಅವನು ಪ್ರಯಾಸ ಪಡಬೇಕು ಅಂತ ಎಲ್ಲೂ ಯಾವ ವಾಕ್ಯನೂ ಕೂಡ ಏನ್ ಮಾಡಕ್ ಹೋಗಿಲ್ಲ, ಅದನ್ನ ಹೇಳಕ್ ಹೋಗಿಲ್ಲ. ಅದಕ್ಕೆ ನೋಡ್ಬೇಕ್ರೆ ಇದು ಮತ್ತೆ ಇದನ್ನ ಹೆಂಗೆ ನಾವು ಇದನ್ನ ನಾವು ಯೋಚಿಸೋದು, ಪ್ರತಿಯೊಬ್ಬ ವ್ಯಕ್ತಿ ಇದನ್ನ ಯಾವ ತರ ನಿರ್ಧಾರ ತಗೋಬೇಕು, ತಾವು ಆ ಒಂದು ಕೆಲ್ಸಕ್ಕೆ ಯೋಗ್ಯವಾಗಿದ್ದಾರೋ ಇಲ್ವೋ ಅಂತಂದ್ಬಿಟ್ಟು ಯಾವ ತರ ನಿರ್ಧಾರ ತಗೋಬೇಕು ಆ ವ್ಯಕ್ತಿ ಮುಖ್ಯವಾಗಿ ನೋಡ್ಬೇಕ್ರೆ, ಒಂದು ಮೊದಲನೇದಾಗಿ ಏನ್ ಮಾಡ್ಬೇಕು ಅಂದ್ರೆ ದೇವರು ಒಬ್ಬೊಬ್ಬರಿಗೆ ಏನ್ ಮಾಡ್ತಾವ್ ಟ್ಯಾಲೆಂಟ್ಗಳನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ನೋಡ್ಬೇಕ್ರೆ ಯಾವ ಟ್ಯಾಲೆಂಟ್ಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಒಬ್ಬೊಬ್ಬರು ವ್ಯಕ್ತಿಗೆ ಏನಾಗಿದೆ ಪ್ರತ್ಯೇಕವಾಗಿ ಅದು ಗೊತ್ತಿದೆ ಅಲ್ವಾ. ಸೊ ಏನ್ ಮಾಡ್ಬೇಕು, ಪ್ರತ್ಯೇಕವಾಗಿ ಒಬ್ಬೊಬ್ಬ ವ್ಯಕ್ತಿಗಳು ಅದನ್ನ ಸೆಲ್ಫ್ ಎಕ್ಸಾಮಿನ್ ಮಾಡ್ಬೇಕು, ನನಗೆ ಯಾವ ಟ್ಯಾಲೆಂಟ್ ಇದೆ ಅದರ ನಮಗೆ ದೇವ್ರು ಕೊಟ್ಟಂತ ಆಶೀರ್ವಾದಗಳಿಗೆ ನಾವು ಸಭೆಯನ್ನ ಅಭಿವೃದ್ಧಿ ಮಾಡಕ್ಕೆ ದೇವ್ ನಮ್ಗೆ ಯಾವ ರೀತಿಯ ಒಂದು ಟ್ಯಾಲೆಂಟ್ಗಳನ್ನ ಕೊಟ್ಟರಂತ ಪ್ರತಿಯೊಬ್ಬ ಮನುಷ್ಯ ಮಾಡ್ಬೇಕಂತನ್ನ ಅದನ್ನ ಗ್ರಹಿಸ್ಬೇಕು, ಅವ್ರು ಲೆಕ್ಕ ಹಾಕ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಉದಾಹರಣೆಗೆ ನೋಡ್ರಿ, ಎಫಿಷಿಯನ್ಸ್ ಬರೆದಂತ ಪತ್ರಿಕೆ 5:11 ಓದನ, ಎಫಿಷಿಯನ್ಸ್ 4:11 ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದ್ದನು. ನೋಡ್ರ ಇಲ್ಲಿ ಲಾಸ್ಟ್ ಅಲ್ಲಿ ನೋಡ್ಬೇಕ್ರೆ ಉಪದೇಶಕರು ಅಲ್ವರ, ಆಮೇಲೆ ಬೋಧಕರು ಅಂತ ಏನ್ ಮಾಡ್ತಾರೆ ವಾರ್ತೆಗಳನ್ನ ಸಭಾಧ್ಯಕ್ಷರು ಅಂತ ವಾರ್ತೆಗಳು ಯೂಸ್ ಮಾಡ್ತಾರೆ. ಇಂಗ್ಲಿಷ್ ನೋಡ್ಬೇಕ್ರೆ ಸಮ್ ಎಂತಾರೆ ಪಾಸ್ಟರ್ಸ್ ಟೀಚರ್ಸ್ ಅಂತ ಹೇಳ್ತಾರೆ. ಸರಿ ನೋಡ್ಬೇಕ್ರೆ ಏನಪ್ಪ ಇದು ಅಂತಂದ್ರೆ, ಇವಾಗ ಸಭಾಧ್ಯಕ್ಷನು ಏನ್ರಿ ಅಲ್ಲಿ ಒಂದು ವಾರ್ತೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬೋಧಕರು ಅಂತ ಯೂಸ್ ಮಾಡ್ತಾರೆ. ಅಂದ್ರೆ ಬೋಧಕರು ಎಲ್ಲರೂ ಸಭಾಧ್ಯಕ್ಷರಾಗಿರ್ಬೇಕಾ? ಸಭಾಧ್ಯಕ್ಷನು ಬೋಧಕನಾಗಿರ್ಬೇಕು ಅಲ್ದರ, ಬೋಧಕ ಸಾಮರ್ಥ್ಯ ಉಳ್ಳವನಾಗಿರ್ಬೇಕು ಅಂತ ಹೇಳ್ತಾರಲ್ಲರ. ಅವನು ತನ್ನ ಉಪದೇಶಗಳ ಮುಖಾಂತರ ಸಭೆನ ಬಲಗೊಡಿಸಿ ಸತ್ಯದಲ್ಲಿ ದೃಢವಾಗಿ ನಿಲ್ಲಿಸಿ ಆತ್ಮೀಕ ರೀತಿಯಲ್ಲಿ ಬೆಳೆಸೋನಾಗಿರ್ಬೇಕು. ಹಾಗಂತನ್ಬಿಟ್ಟು ಎಲ್ಲಾ ಬೋಧಕರು ಸಭಾಧ್ಯಕ್ಷರಿಗೆ ಹಾಕಾಗ್ತಾರ ಅಂತಂದ್ರೆ ಇಲ್ಲ. ಯಾಕೆ ಈ ಮಾತು ಹೇಳ್ತಾರೆ ಅಂತಂದ್ರೆ ನೋಡಿ, ಇವಾಗ ಕೆಲವು ಜನಕ್ಕೆ ಏನ್ ಟ್ಯಾಲೆಂಟ್ ಇದೆ ಅಂತಂದ್ರೆ ನೋಡಿ, ಇವಾಗ ನಮ್ಗೆ ಅಲ್ಲಿ ನಮ್ಮ ಹಿರಿಯ ಸೋದರಿ ವಾಲ್ಯೂಮ್ ಹೇಳ್ಬೇಕು ಪ್ಯಾರಾಗ್ರಾಫ್ ಹೇಳ್ತಾರೆ, ನಮ್ಮ ಟ್ಯಾಲೆಂಟ್ಗಳನ್ನ ನಾವು ಪ್ರತಿಯೊಬ್ಬರು ಏನ್ ಮಾಡ್ಬೇಕು ಲೆಕ್ಕ ಹಾಕ್ಬೇಕು ಅಂತ ಹೇಳ್ತಾರಲ್ಲ. ಏನಪ್ಪ ಟ್ಯಾಲೆಂಟ್ ಅಂದ್ರೆ, ನಾವು 5 ಸಮಯ ಓದಿದ್ರಿ ಅಲ್ವರ. 5 ಟ್ಯಾಲೆಂಟ್ಗಳು ಯಾವ್ದಂತಂದ್ರೆ ಏನ್ರಿ, ಹೆಲ್ತ್, ವೆಲ್ತ್, ನಾಲೆಜ್, ಆಮೇಲೆ ಇನ್ಫ್ಲೂಯೆನ್ಸ್, ಟೈಮ್. ಅದರ ಹೆಲ್ತ್ ಆರೋಗ್ಯ, ದೇವ್ರು ನಮ್ಗೆ ಏನ್ ಮಾಡಿದ್ರೆ ಆರೋಗ್ಯ ಅಂತ ಒಂದು ಟ್ಯಾಲೆಂಟ್ ಕೊಡ್ತಾರೆ. ಈ ಟ್ಯಾಲೆಂಟ್ನ ನಾವು ಹೆಂಗೆ ಉಪಯೋಗಿಸ್ಬೇಕು? ಆರೋಗ್ಯನ ದೇವ್ರು ನಮಗೆ ದೇಹದಲ್ಲಿ ಬಲಶಕ್ತಿ ಕೊಟ್ಟಾರೆ ಅಂತಂದ್ರೆ ಈ ಬಲಶಕ್ತಿ ಆರೋಗ್ಯನ ಏನಕ್ಕಾಗಿ ಉಪಯೋಗಿಸ್ಬೇಕು ಅಂದ್ರೆ ದೇವ್ರ ಸೇವೆಗೆ ಹಾಗೆ ಮಾಡ್ಬೇಕನ್ನ ಅದನ್ನ ಉಪಯೋಗಿಸ್ಬೇಕು. ನಾನು ಆರೋಗ್ಯ ಇದೆ, ಗಟ್ಟಿಮುಟ್ಟಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತಂದ್ಬಿಟ್ಟು ಸುಮ್ಮನೆ ಬಿಟ್ಟು ಕಾಲಹರಣೆ ಮಾಡ್ಬಿಟ್ಟು ನನ್ನ ಒಂದು ದೇವ್ರು ಕೊಟ್ಟಿರೋಂಥ ಆರೋಗ್ಯನ ನಾನು ವ್ಯರ್ಥ ಮಾಡ್ತಾ ಇದ್ದೀನಾ? ಅಥವಾ ಈ ಒಂದು ಆರೋಗ್ಯನ ನನಗೆ ದೇವರೊಂದು ಬಲ ಏನು ಕೊಟ್ಟಿದ್ರು, ಇದನ್ನ ಕ್ರಿಸ್ತನ ಒಂದು ಮಾರ್ಗದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕಾರೋ ಸರಿ ನಾನು ಉಪಯೋಗಿಸ್ತಾ ಇದ್ದೀನಿ ಅಂತ ಹೇಳ್ಬೇಕು. ನಮ್ಮ ಫಸ್ಟ್ ಲೆಕ್ಕ ಹಾಕ್ಬೇಕು ಒಂದು, ಅದರ ಹೆಲ್ತ್, ನೆಕ್ಸ್ಟ್ ವೆಲ್ತ್, ಏನಂತ ಹಣಕಾಸು. ಇವಾಗ ಎಲ್ಲರಿಗೂ ದೇವ್ರು ಮಾಡಿದ್ರೆ ಹಣಕಾಸು ಕೊಟ್ಟಿರಲ್ಲ, ಆದ್ರೆ ಎಲ್ಲರ ಹತ್ರ ಹಣಕಾಸು ಅಂತ ಏನಾಗಿದೆ, ಇದ್ದೇ ಇದೆ. ಸೊ ಈ ವೆಲ್ತ್ ಅಂದ ತಕ್ಷಣ ಏನು,
ಬರೀ ದುಡ್ಡೇನಾ ಅಂದ್ರೆ ಇಲ್ಲ, ನಮ್ಮ ಹತ್ರ ಬೇರೆ ಏನಿರ್ಬೋದು, ಒಂದು ವಸ್ತು ಇರ್ಬೋದು ಅಥವಾ ನಮ್ಗೆ ಬೇರೆ ಏನಾದ್ರು ಏನಿರ್ಬೇಕು, ಈ ಒಂದು ಅಸೆಟ್ಸ್ ಇರ್ಬೋದು. ಅಸೆಟ್ಸ್ ಅಂತ ಏನು ಅಂತಂದ್ರೆ ಏನ್ರಿ, ಗಾಡಿ ಇರ್ಬೋದು, ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು ಅಲ್ವರ, ಅಥವಾ ಬೇರೆ ಎಲ್ಲ ಒಂದು ಏನ್ರಿ ವಸ್ತುಗಳು ಅಂತ ಹೇಳ್ಬೇಕಾದ್ರೆ ನಮ್ಗೆ ಯಾವ್ಯಾವ್ದೆಲ್ಲ ದೇವ್ರು ನಮಗೆ ಕೊಟ್ಟಿದ್ರೋ ಇವೆಲ್ಲ ಏನ್ರಿ ಒಂದು ನಮ್ಗೆ ಸಂಪತ್ತು ತರಾನೇ ಬರ್ತಾರೆ. ಇದನ್ನ ನಾವು ಆತನಿಗಾಗಿ ಉಪಯೋಗಿಸ್ಕೊಂತ ಇದ್ದೀರಾ ಅಥವಾ ಸ್ವಾರ್ಥಿಯಾಗಿ ನಮಗಾಗಿ ಏನ್ ಮಾಡ್ತೀರಿ ಉಪಯೋಗಿಸ್ಕೊಂತ ಇದ್ದೀರಾ ಅಂತ ಏನ್ರಿ ಒಂದು ಪ್ರಶ್ನೆ ಅಲ್ವರ. ಸೊ ಅದಕ್ಕೆ ಇವಾಗ ಎಕ್ಸಾಂಪಲ್, ನಮಗೆ ಒಂದು ಗಾಡಿ ಇದೆ ಅಂತಂದ್ರೆ ಆ ಗಾಡಿಲಿ ಮತ್ತೊಬ್ಬರಿಗೆ ದೇವರ ಸೇವೆಗೆ ನಾವು ಯೂಸ್ ಮಾಡೋಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀರಾ, ಮತ್ತೊಬ್ಬರಿಗೆ ಡ್ರಾಪ್ ಮಾಡ್ತಾ ಇದ್ದೀರಾ, ಅದು ಸಣ್ಣ ಪುಟ್ಟ ಎಕ್ಸಾಂಪಲ್ಸ್ ಅನ್ನು ಕೊಡೋದು. ಇವಾಗ ಪ್ರಾಕ್ಟಿಕಲ್ ಒಬ್ಬೊಬ್ರು ಏನ್ ಮಾಡ್ಬೇಕಂತ ಥಿಂಕ್ ಮಾಡ್ಬೇಕಲ್ಲ. ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್. ಯಾವುದೋ ವೆಲ್ತ್ ಅಂದ್ರೆ ಬರೀ ದುಡ್ಡು ಕೊಡೋದು ಮಾತ್ರ ಅಲ್ಲ, ಮೂರನೇದು ಏನಂದ್ರೆ ಕಾಲ, ಟೈಮ್ ಅಂದ್ರ. ಸೊ ಏನಪ್ಪಾ ಮೂರನೇದು ಅಂತಂದ್ರೆ ಟೈಮ್. ಏನ್ ಟೈಮು, ನಮ್ಗೆ 24 hours ಕೊಟ್ಟಾರೆ. 24 hours 16 hours ಕೆಲಸ ಮಾಡ್ತೀನಿ, ನಿದ್ದೆ ಮಾಡ್ತೀನಿ, ಇನ್ನೂ 8 hours ಅಲ್ಲಿ ನಾನು ದೇವ್ರಿಗೋಸ್ಕರ ಏನ್ ಟೈಮ್ನ ಡಿವೈಡ್ ಮಾಡ್ತಾ ಇದ್ದೀನಿ ಅಲ್ವರ, ಏನ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ 8 hours ಕೂತು, ನಾನು ಏನ್ ಮಾಡ್ತಾ ಇದ್ದೀನಿ, ಕಾಲನ ವ್ಯರ್ಥ ಮಾಡ್ತಾ ಇದ್ದೀನಾ ಅಥವಾ ಕರ್ತನ್ಗಾಗಿ ಏನೋ ಉಪಯೋಗಿಸ್ಕೊತಾ ಇದ್ದೀನಾ, ನನ್ನ ಬೆಳವಣಿಗೆಗಾಗಿ ಓದ್ತಾ ಇದ್ದೀನಾ ಅಥವಾ ಅದು ಇದು ಅಂತಂದ್ಬಿಟ್ಟು ಎಲ್ಲ ವೇಸ್ಟ್ ಆಫ್ ಟೈಮ್ಗಳನ್ನ ಮಾಡ್ತಾ ಇದ್ದೀನಾ ಕೆಲಸಗಳು ಅಂತಂದ್ಬಿಟ್ಟು ಅದರ. ಇದು ಮೂರನೇದು. ನೆಕ್ಸ್ಟ್ ಏನೇ ನೋಡಿದ್ರಿ, ಇನ್ಫ್ಲೂಯೆನ್ಸ್. ಮತ್ತೆ ಇನ್ನೊಂದು ಏನು ನೋಡಿದ್ರಿ, ನಾಲೆಡ್ಜ್. ನಾಲೆಡ್ಜ್ ಜ್ಞಾನ, ನಮ್ಗೆ ದೇವ್ರು ಏನ್ ಮಾಡ್ಬೋದು ಜ್ಞಾನ ಕೊಟ್ಟಿರ್ಬೋದು. ಕೆಲವು ಜನಕ್ಕೆ ಎಷ್ಟು ಜ್ಞಾನ ಇದೆ ಅಂದ್ರೆ ಅವ್ರು ಸರಳವಾಗಿ ಓದಿ ಮತ್ತೊಬ್ರಿಗೆ ಏನ್ ಮಾಡ್ಬೋದು ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಅದು ದೇವ್ರು ನಿಮ್ಗೆ ಕೊಟ್ಟಂತ ಟ್ಯಾಲೆಂಟ್. ನಮ್ಗೆ ನಾಲೆಡ್ಜ್ ಕೊಟ್ಟವ್ರೆ ಅಂತಾರೆ. ನಾಲೆಜ್ ಏನ್ ಮಾಡ್ಬೇಕು ಮತ್ತೊಬ್ರಿಗೆ, ಇವಾಗ ಹಂಚ್ಕೊಬೇಕು, ಶೇರ್ ಮಾಡ್ಬೇಕು. ನಾವ್ ಎಷ್ಟೋ ಒಂದು ಪುಸ್ತಕಗಳನ್ನ ಓದ್ತಿರೋದ್ರ, ಈ ಪುಸ್ತಕಗಳು ಓದ್ತಿರಿ, ನೀವು ಓದಿದ್ ಏನ್ ಮಾಡ್ತೀರಿ, ಹಂಚ್ಕೊತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ? ಇಲ್ಲ ಬದರ್, ನಂಗೆ ಅಂಥದೊಂದು ಜ್ಞಾನ ಇಲ್ಲ, ಪರವಾಗಿಲ್ಲ, ಒಂದ್ ಲೈನ್ ಓದಿದೀರಾ, ಆ ಒಂದ್ ಲೈನ್ ಶೇರ್ ಮಾಡಕ್ ನೀವ್ ಏನ್ ಮಾಡಿ ಟ್ರೈ ಮಾಡ್ಬೇಕು. ದಟ್ ಈಸ್ ಯೂಸಿಂಗ್ ಆಫ್ ದ ಟ್ಯಾಲೆಂಟ್ ಆಫ್ ನಾಲೆಡ್ಜ್. ಲಾಸ್ಟ್ ಆಗಿರೋದು ಇನ್ಫ್ಲೂಯೆನ್ಸ್. ಇದನ್ನೇ ಇಲ್ಲಿ ನಮ್ಮ ಸಹೋದರು ಹೇಳೋದು. ಇನ್ಫ್ಲೂಯೆನ್ಸ್ ಅಂದ್ರೆ ಏನು ಅಂತಂದ್ರೆ ಒಬ್ಬೊಬ್ರಿಗೆ ಪ್ರಭಾವ ಬೀರುವಂಥದ್ದು. ನೋಡಿ, ಕೆಲವು ಜನ ಹೆಂಗಿರ್ತಾರೆ ಅಂತಂದ್ರೆ ಅವರು ಪಾಠಗಳ ಮುಖಾಂತರ ಅನೇಕ ಜನಗಳಿಗೆ ಮಾಡೋ ಸತ್ಯಕ್ಕೆ ತರ್ಬೋದು. ಕೆಲವು ಜನ ಹೇಗಿರ್ತಾರೆ ಅಂತಂದ್ರೆ ಅವ್ರಿಗೆ ಪಾಠಗಳನ್ನ ಹೇಳ್ಕೊಡೋ ರೀತಿಯಲ್ಲಿ ಅವ್ರಿಗೆ ಸಾಮರ್ಥ್ಯ ಇರೋದಿಲ್ಲ. ಆದರೆ ದೇವರು ಅವ್ರಿಗೆ ಏನ್ರಿ ಮಾತಾಡೋಂಥ ಒಂದು ಟ್ಯಾಲೆಂಟ್ ಏನ್ ಮಾಡ್ತಾರೆ ಕೊಟ್ಟಿರ್ತಾರೆ. ಏನ್ ಮಾತಾಡೋದು ಅಂತಂದ್ರೆ ಹಂಗೆ ಸಹಜವಾಗಿ ಮಾತಾಡೋದು, ಸಬ್ಜೆಕ್ಟ್ ಮಾತಾಡೋಂಥದ್ದಲ್ಲ, ಹಂಗೆ ಹಂಗೆ ಏನ್ರಿ ನ್ಯಾಚುರಲ್ ಆಗಿ ಕೂತ್ಕೊಂಡು ಮಾತಾಡ್ತಾ ಆ ಮಾತಲ್ಲೇ ಅವ್ರನ್ನ ಸತ್ಯಕ್ಕೆ ಸೆಳೆಯಂತ ಒಂದು ಟ್ಯಾಲೆಂಟ್ ಏನಾಗಿರ್ಬೋದು ಅದಿರ್ಬೋದು. ಅದನ್ನ ಏನ್ ಮಾಡ್ಬೇಕು ಇವಾಗ, ಅದನ್ನ ಯೂಸ್ ಮಾಡ್ಬೇಕು ಅದರ. ಸೊ ಹಂಗ್ ಮಾಡ್ಬೇಕು ಅಂತ ನಿಂತ ತಕ್ಷಣ ಆ ಸಭೆ ವೇದಿಕೆ ಮೇಲೆ ನಿಂತ್ಕೊಂಡು ಅವ್ರು ಮಾತಾಡೋರಾಗಿರ್ಬೇಕು ಅಂತೇನಿಲ್ಲ ಅವಶ್ಯಕತೆ ಇಲ್ಲ. ಅದನ್ನೇ ಇಲ್ಲಿ ಹೇಳೋದು. ನಮ್ಮ ವಾಲ್ಯೂಮ್ನ ಹೇಳ್ಬೇಕಾರೆ ಪ್ರತಿಯೊಬ್ಬ ವ್ಯಕ್ತಿಗಳು ಅವ್ರಿಗೆ ಈ ಟ್ಯಾಲೆಂಟ್ ಇದೆಯೋ ಇಲ್ಲೋ ಫಸ್ಟ್ ಏನ್ ಮಾಡ್ಬೇಕು, ಕೂತ್ಕೊಂಡು ಎಕ್ಸಾಮಿನ್ ಮಾಡಿ ನ್ಯಾಚುರಲ್ ಆಗಿ ಅವರಲ್ಲಿ ಗುಣ ಇದೆಯಾ ಅಂತ ಏನ್ ಮಾಡ್ಬೇಕು ಎಕ್ಸಾಮಿನ್ ಮಾಡ್ಬೇಕು. ಅದು ಇಲ್ಲ ಅಂತಂದ್ರೆ ಆ ಇಲ್ದಿರಂತ ಒಂದು ಪದವಿಗೆ ಆಸೆ ಪಡೋರಾಗಿರ್ಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಇವಾಗ ಕೆಲವು ಜನ ಹೆಂಗಿರ್ತಾರೆ ಅಂದ್ರೆ ನೋಡಿ, ಅವ್ರಿಗೆ ಇವಾಗ ಬ್ರಹಸ್ ಸಿಸ್ಟರ್ಸ್ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೇಕಾರೆ ಏನ್ರಿ ಮಾತಾಡ್ಬೇಕಾರೆ ಅವ್ರಿಗೆ ಆ ಟ್ಯಾಲೆಂಟ್ ಇರಲ್ಲ. ಏನ್ರಿ ಒಬ್ರು ಬ್ರದರ್ನ ಎಂಕರೇಜ್ ಮಾಡೋಕ್ಕಾಗ್ಲಿ, ಒಬ್ರು ಬ್ರದರ್ನ ಪ್ರೋತ್ಸಾಹ ಪಡಿಸೋದಕ್ಕಾಗ್ಲಿ ಅಲ್ವರ. ಆದ್ರೆ ಸಬ್ಜೆಕ್ಟ್ ಏನ್ ಮಾತಾಡ್ಬೋದು ಅವ್ರ ಚೆನ್ನಾಗಿ ಮಾತಾಡ್ಬೋದು ಅಲ್ವರ. ಸೊ ಅವ್ರಿಗೆ ಆ ಒಂದು ಟ್ಯಾಲೆಂಟ್ ಅಂದ್ರೆ ಅದಕ್ಕೇನಾಗಿದೆ ಸೀಮಿತವಾಗಿದೆ. ಆದ್ರೆ ಕೆಲವು ಜನಕ್ಕೆ ಹೇಳ್ತಾರೆ ಮಲ್ಟಿಪಲ್ ಟ್ಯಾಲೆಂಟ್ ಇರ್ತಾರೆ. ಅದರ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಅಲ್ಲ, ಕೂತ್ಕೊಂಡು ಎಲ್ಲ ಜನರಲ್ ಆಗಿ ಎಡಿಫೈ ಮಾಡೋದು ಕೂಡ ಅಂತ ಒಂದು ಟ್ಯಾಲೆಂಟ್ ಇರ್ತಾರೆ. ಅದನ್ನ ಏನ್ ಮಾಡ್ಬೇಕು, ಅದನ್ನ ಯೂಸ್ ಮಾಡೋರಾಗಿರ್ಬೇಕು. ಅದಕ್ಕೆ ಇದು ಪ್ರತಿಯೊಬ್ಬ ಮಂತ್ರ ಏನ್ ಮಾಡ್ಬೇಕು ಅಂತಂದ್ರೆ ತನ್ನ ತಾನೇ ಅದು ಶೋಧಿಸ್ ನೋಡ್ಬೇಕು. ಅದಕ್ಕೆ ತನಗೆ ಇಲ್ದಿರಂತದನ್ನ ತಾನೇ ಒಂದು ಇದಾಗಿ ಏನ್ ಮಾಡ್ಕೊಬಾರ್ದು, ಇಲ್ದಿರಂತ ಟ್ಯಾಲೆಂಟ್ನ ಅವಾಗ ಆ ನ್ಯಾಚುರಲ್ ಆಗಿ ಅವ್ರಿಗೆ ಈ ಟ್ಯಾಲೆಂಟ್ ಇಲ್ಲ ಅಂತ ತಿಳ್ಕೊಳ್ಳಿ. ಟೀಚ್ ಮಾಡೋದಾಗ್ಲಿ, ಒಬ್ಬನ ಬೆಳೆಸೋದಾಗ್ಲಿ ಈ ಟ್ಯಾಲೆಂಟ್ ಇಲ್ಲ ಅಂತಂದ್ರೆ ಇದಕ್ಕೆ ಆಸೆ ಪಡಲೇ ಬ್ಯಾಡ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ಎಕ್ಸಾಮ್ ಅಂದ್ರೆ ಸಭೆ ಹೆಂಗ್ ನಿರ್ಧಾರ ತಗೋಬೇಕು, ಸಭೆ ಬಂದ್ಬಿಟ್ಟು ಇಂಥ ವ್ಯಕ್ತಿಗಳ ಆಯ್ಕೆ ಒಂದು ಸಂದರ್ಭದಲ್ಲಿ ಒಬ್ರಿಗೆ ನ್ಯಾಚುರಲ್ ಆಗಿ ಟ್ಯಾಲೆಂಟ್ ಇಲ್ಲ ಏನ್ರಿ, ಸಭಾಧ್ಯಕ್ಷನ್ ಆಗೋದಕ್ಕೆ ಟ್ಯಾಲೆಂಟ್ ಇಲ್ಲ, ಆದ್ರೆ ಸಭಾಧ್ಯಕ್ಷನ್ ಆಗ್ಬೇಕು ಅಂತ ಏನಾಗಿದೆ ಇವಾಗ ಆಸೆ ಇದೆ. ಆದ್ರೆ ಇನ್ನೊಬ್ರು ಇದ್ರೆ ಎಂತಂದ್ರೆ ಅವ್ರಿಗೆ ಎಲ್ಲಾ ರೀತಿಯ ಒಂದೇನಾಗಿದೆ, ಎಲ್ಲಾ ಒಂದು ಕ್ವಾಲಿಫಿಕೇಶನ್ಸ್ ಎಲ್ಲ ಸರಿಯಾಗಿದ್ರೆ ಈ ಇಬ್ರು ವ್ಯಕ್ತಿಗಳಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅಲ್ಲಿ ಕ್ವಶನ್ ಬಂದಾವಾಗ ಯಾರಿಗೆ ತುಂಬಾ ಆಸೆ ಇದೆಯೋ, ಟ್ಯಾಲೆಂಟ್ ಇಲ್ಲಾನು ಸರಿ, ನ್ಯಾಚುರಲ್ ಆಗಿ ಅವರಲ್ಲಿ ಫೀಚರ್ಸ್ಗಳು ಇಲ್ಲಾನು ಸರಿ, ಅದಕ್ಕಾಗಿ ಏನೋ ಇಲ್ಲಾನು ಸರಿ, ನಾನು ಎಲ್ಡ್ರಾಗಿರ್ಬೇಕು, ನಾನು ಸಭೆ ಹಿರಿಯನಾಗಬೇಕು ಅಂತ ಯಾರು ಆಸೆ ಇರ್ತಾರೋ ಅವ್ರನ್ನಂಥವ್ರನ್ನ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೆ ಗುರುತು ಮಾಡಬೇಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕೆ ಅಂದ್ರೆ ಅವ್ರ ಆಂಬಿಷನ್ ಸ್ಪಿರಿಟ್ ಆಗಿರೋದ್ರಿಂದ ಅಂಥವ್ರು ಬಂದ ಅಂತಂದ್ರೆ ಸಭೆಯನ್ನ ಬೆಳೆಸೋ ಅಂತ ಉದ್ದೇಶದಿಂದ ಸಭೆಯನ್ನ ಬೆಳೆಸಲ್ಲ ಹೊರತು
ತಾವೇ ಮುಂದೆ ಇರಬೇಕು, ತಾವೇ ಎಂತರ ಎಲ್ಲರಕ್ಕಿಂತ ಉನ್ನತವಾಗಿರ್ಬೇಕು, ತಾವೇ ಹಿರಿಯರಾಗಿರ್ಬೇಕು ಅಂತ ಉದ್ದೇಶದಿಂದ ಮಾಡ್ತಾರೆ ಅಂತವ್ರನ್ನ ಅವಾಯ್ಡ್ ಮಾಡಿದ್ರು. ಅದು ಬದಲಾಗಿ ಎಂಥವ್ರನ್ನ ಮಾಡಬೇಕು ಅಂತಂದ್ರೆ ಹಂಬಲ್ ಸ್ಪಿರಿಟ್ ಅಂತ. ನಮ್ಮ ಕನ್ನಡದಲ್ಲಿ ಆ ವಾರ್ತೆ ತುಂಬಾ ಪ್ರಾಪರ್ ಆಗಿ ಟ್ರಾನ್ಸ್ಲೇಷನ್ ಮಾಡಿಲ್ಲ. ಹಂಬಲ್ ಸ್ಪಿರಿಟ್ ಅಂದ್ರೆ ಏನಂತಂದ್ರೆ ಏನ್ರಿ ದೀನಭಾವ. ಏನ್ ದೀನಭಾವ ಅಂತಂದ್ರೆ, ದೀನಭಾವ ಅಂದ್ರೆ ಏನು ಗೊತ್ತಿಲ್ದಿರ ತರ ಮಗ್ ಮಗ್ ತರ ಪಿದ್ ಪಿದ್ ಅಂತರ ಇರೋದ ಅಂತಂದ್ರೆ ಇಲ್ಲ. ಯಾರ ದೀನಭಾವ ಅಂತಂದ್ರೆ ಎಲ್ಲಾ ಗೊತ್ತಿದ್ದು ತಗ್ಗಿಸ್ಕೊಂಡು ಕರ್ತನ ಒಂದು ಏನ್ರಿ ಒಂದು ಕಾರ್ಯಗಳಿಗೆ ಒಪ್ಪಿಸ್ಕೊಡುವಂತ ಒಂದು ಮನೋಭಾವ ಏನಾಗಿರ್ಬೇಕಲ್ಲಿ ಅಲ್ಲಿರ್ಬೇಕು. ಎಕ್ಸಾಂಪಲ್ ಅದಕ್ಕೆ ನಮ್ ಕ್ರೈಸ್ಟ್ಗಿಂತ ದೊಡ್ಡ ಎಕ್ಸಾಂಪಲ್ ಇನ್ ಯಾರು ಇಲ್ಲ. ಕ್ರೈಸ್ಟ್ ಅಲ್ಲಿ ಎಲ್ಲಾ ಫೀಚರ್ಸ್ ಇತ್ತು ರೀ, ಸೂಪರ್ ಆಗಿರೋಂಥವ್ರು ಅಲ್ವರ. ಅವ್ರಲ್ಲಿ ಯಾವ್ದು ಇಲ್ಲ ಅಂತ ಹೇಳಂಗಿಲ್ಲ. ಎಷ್ಟು ನಾಲೆಜ್ ಇತ್ತು, ಎಷ್ಟು ಜ್ಞಾನ ಇತ್ತು, ಆದ್ರೂ ಕೂಡ ಎಷ್ಟು ತಗ್ಗಿಸ್ಕೊಂಡು ನೋಡಿದ್ರು ಅಂತಂದ್ರೆ ಸೋದರ ಸೋದರಿಗಳಿಗೆ ಮುಖ್ಯವಾಗಿ ಶಿಷ್ಯರುಗಳಿಗೆ ಪ್ರಾಣ ಕೊಡೋಕೆ ಏನಾಗಿದ್ರು ಅವ್ರ ರೆಡಿ ಆಗಿದ್ರು ಅಲ್ವರ. ರಿಸ್ಕ್ ತೊಳಕ್ ಏನಾಗಿದ್ರು ರೆಡಿ ಆಗಿದ್ರು. ದೇವಚಿತ್ತ ಮಾಡೋದಕ್ಕೋಸ್ಕರ ಎಲ್ಲವನ್ನು ಬಿಟ್ಟು ಏನಾಗಿದತ್ತೆ ಮುಂದೆ ಬರಕ್ಕೆ ಯಾವತ್ತು ಸಿದ್ಧವಾಗಿ. ಇದು ಆ ಟ್ಯಾಲೆಂಟು ಏನಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿ ಅದಲ್ಲಿ ಇರಬೇಕು. ಫಸ್ಟ್ ಇಂಪಾರ್ಟೆಂಟ್ ಆಗಿ ಈ ಒಂದು ಟ್ಯಾಲೆಂಟ್ ಏನಾಗಿರ್ಬೇಕು ಅಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇದನ್ನ ಐಡೆಂಟಿಫೈ ಮಾಡ್ಬೇಕಿರ್ತಾರೆ. ಇಬ್ರು ಯಾರೋ ಇದ್ದ ಅಂತಂದ್ರೆ ಒಬ್ರಿಗೆ ತುಂಬಾ ಆಂಬಿಷಿಯಸ್ ಸ್ಪಿರಿಟ್ ಇತ್ತು ಅಂತಂದ್ರೆ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಯಾರಿಗೆ ದೀನಭಾವ ಸೇವೆ ಮನೋಭಾವ ಇದೆಯೋ ಅದೇನಾಗಿರ್ಬೇಕು. ಯೇಸು ಕ್ರಿಸ್ತ ಹೇಳ್ತಾರೆ ನಿಮ್ಮಲ್ಲಿ ಯಾರು ಹಿರಿಯಕ್ಕೆ ಆಗ್ಬೇಕು ಅಂತ ಆಸೆ ಪಡ್ತಾರೋ ಅದು ಹೇಗಿರ್ಬೇಕು ಅಂತ ಹೇಳ್ತಾರೆ. ಹೇಗಿರ್ಬೇಕು ಅಂತ ಹೇಳ್ತಾರೆ ಕ್ರೈಸ್ತ ಸೇವೆ ಮಾಡೋರಾಗಿರ್ಬೇಕು. ನಾನು ಸೇವೆನೆ ಮಾಡ್ತೇನೆ ಹಿರಿಯರಾಗ್ತೀನಿ ಅಂತಂದ್ರೆ ದಟ್ ಈಸ್ ಏನ್ ಆಂಬಿಷಿಯಸ್ ಸ್ಪಿರಿಟ್ ಅಲ್ವರ. ಸೊ ಇದೇ ಸ್ಪಿರಿಟ್ ಎಲ್ಲಪ್ಪ ಬಂದಿದ್ದು ಅಂತಂದ್ರೆ ನಮ್ಮ ಒಂದು ಏನ್ರಿ ಈ ಪೇಪರ್ಸಿ ಸಿಸ್ಟಮ್ ನಲ್ಲಿ ಬಂದಿದ್ದು ಗ್ರೇಟ್ ಆಂಟಿಕ್ರೈಸ್ಟ್ ಸಿಸ್ಟಮ್, ರೋಮನ್ ಕ್ಯಾಥೋಲಿಕ್ ಸಿಸ್ಟಮ್ ಆಗಿರ್ಬೋದು, ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಆಗಿರ್ಬೋದು, ಇವತ್ತ ಸಂಸ್ಥೆಗಳು ನಿಂತಿರೋದೇ ಯಾವ ವಿಚಾರದಲ್ಲಿ ಅಂತಂದ್ರೆ ಈ ವಿಚಾರದಲ್ಲೇ. ಎಲೆಕ್ಷನ್ ಕಂಡಕ್ಟ್ ಮಾಡೋದು ಯಾರಿಗೆ ಆಂಬಿಷನ್ ಸ್ಪಿರಿಟ್ ಇರ್ತಾರೋ ಅದೇನ್ ಮಾಡೋದು ಅಲ್ಲಿ ಅಲ್ಲಿ ಕಂಡಕ್ಟ್ ಮಾಡಿ ನಡೆಸಿ ಅವ್ರು ಏನ್ ಮಾಡ್ತಾರೆ ಕೂತ್ಕೊಂತಾರೆ ಅಲ್ವರ. ಸೊ ನೋಡ್ಬೇಕ್ರೆ ನಮ್ಮಲ್ಲಿ ಹಂಗಿರ್ಬಾರ್ದು ಅಂತ ಹೇಳ್ತಾರೆ ಕ್ರೈಸ್ಟ್ ಹೇಳ್ತಾರೆ. ನಿಮ್ಮಲ್ಲಿ ಯಾರು ದೊಡ್ಡವನಾಗ್ಬೇಕು ಅಂತ ಆಸೆ ಇರ್ತಾರೋ ಫಸ್ಟ್ ಏನ್ ಮಾಡ್ಲಿ ಅವನು ಅದರ ಫಸ್ಟ್ ಏನ್ ಮಾಡ್ಲಿ ಅಂದ್ರೆ ಸೇವೆ ಮಾಡೋನಾಗಿರ್ಲಿ. ಸೇವೆ ಮಾಡಿಸ್ಕೊಳೋದಲ್ಲ ಸೇವೆ ಮಾಡೋನಾಗಿರ್ಲಿ ಅಂತ ಆ ಸೇವೆ ಮಾಡೋನ ಫಸ್ಟ್ ಏನ್ ಮಾಡಿ ಐಡೆಂಟಿಫೈ ಮಾಡಿ ಅಂತವ್ರಿಗೆ ಏನ್ ಮಾಡಿ ಫಸ್ಟ್ ನೀವು ಪ್ರಿಫರೆನ್ಸ್ ಕೊಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಕರ್ತನ ಒಂದು ಏನಂತಾರೆ ದೃಷ್ಟಿಯಲ್ಲಿ ಕರ್ತನ ಎಣಿಕೆಯಲ್ಲಿ ಕರ್ತನ ಇದ್ದಿದ್ರೆ ಏನ್ ಮಾಡಿರೋರು ಯೋಚನೆ ಮಾಡಿರ್ತೀನಿ. ಇವಾಗ ಯೇಸು ಕ್ರಿಸ್ತ ಇದ್ದಿದ್ರೆ ಯಾರಿಗೆ ಚಾನ್ಸ್ ಕೊಟ್ಟಿರೋರು? ಅಫ್ಕೋರ್ಸ್ ಮುಖ್ಯವಾಗಿ 12 ಜನ ಅಪೊಸ್ತಲ್ಸ್ಗೆ ಕೊಟ್ಟಿರೋರು. ಯಾಕೆ ಅಂತಂದ್ರೆ 12 ಜನ ಅಪೊಸ್ತಲ್ಸ್ಗೆ ಏನಾಗಿತ್ತು ಅಂದ್ರೆ ಸೇವೆ ಮನೋಭಾವ ಇತ್ತು. ಅವ್ರು ಎದೆ ಬಗ್ಗೆ ಮುಂದೆ ಬಂದ್ರು. ಏನಕ್ಕೆ ಎದೆ ಬಗ್ಗೆ ಮುಂದೆ ಬಂದ್ರು ಅಂತಂದ್ರೆ ಏನ್ರಿ ತಾನು ಗ್ರೇಟ್ ಆಗಿರ್ಬೇಕಂತಾನೆ ಉದ್ದೇಶದಲ್ಲಿ ಫಸ್ಟ್ ಬಂದಿದ್ದು. ಆದ್ರೆ ಯಾವಾಗ ಪವಿತ್ರಾತ್ಮ ಬಂತು ಅವ್ರ ಚಿಂತೆಗಳಲ್ಲಿ ಏನಾಗೋಯ್ತು ಚೇಂಜ್ ಆಗೋಯ್ತು. ಫಸ್ಟ್ ಇರೋ ತರ ಇದ್ರ ಇಲ್ಲ. ಯಾವ ತರ ಆಟಿಟ್ಯೂಡ್ ಬಂದ್ಬಿಡ್ತು ಅಂತಂದ್ರೆ ನಾವು ಕ್ರಿಸ್ತನ್ಗಾಗಿ ಏನ್ ಮಾಡ್ಬೇಕು ನಾವು ಜೀವನನೇ ಕೊಡ್ಬೇಕು ಅಂತಂದ್ಬಿಟ್ಟು ಆ ಹಂಗಲ್ಲಿ ಏನಾಗಿದ್ರು ಇದ್ರು ಅದರ ಅವ್ರ ಆಂಬಿಷನ್ ಸ್ಪಿರಿಟ್ ಏನಾಗಿರ್ಲಿಲ್ಲ ಅಲ್ಲಿ ಅಲ್ಲಿ ಇರ್ಲಿಲ್ಲ ಅದರ. ಸರಿ ನೋಡ್ಬೇಕ್ರೆ ಏನ್ರಿ ಮೋಸೆ ಕೂಡ ನೋಡ್ಬೋದು ಅದರ. ಮೋಸೆಗೆ ದೇವರು ಎಂತರು ಮೋಸೆಯನ್ನು ಪರೀಕ್ಷೆ ಮಾಡ್ತಾರೆ ಒಂದ್ಸತಿ ಬ್ಯೂಟಿಫುಲ್ ಆಗಿ ಅದರ. ಇಸ್ರೇಲ್ ಜನಗಳು ಮಾತತ್ರ ಗೊಂಡ್ಗೊಡ್ತಾ ಇರ್ತಾರೆ. ಮೋಸೆಗಂತೂ ಸಾಕ್ ಸಾಕಾಗ್ಬಿಡ್ತಾರೆ ಅವರ. ಅವಾಗ ದೇವ್ರು ಏನ್ ಹೇಳ್ತಾರೆ ಮೋಸೆಗೆ ಹೇಳ್ತಾರೆ ಮೋಸೆ ನೀನ್ ಸೈಡ್ ಬಂದ್ಬಿಡು, ಇವ್ರು ಇಷ್ಟು ಗೊಂಡ್ಗೊಡ್ತಾವ್ರೆ, ನಾ ಇವನ್ನೆಲ್ಲ ನಾಶ ಮಾಡಕ್ ಬಿಡ್ತೀನಿ, ನಿನ್ನ ಮಾತ್ರ ಆಯ್ಕೆ ಮಾಡ್ತೀನಿ, ಒರಿ ಮಾಡ್ಬೇಡ. ಆವಾಗ ನಿನ್ನ ಮುಖಾಂತರ ಹೊಸ ಜನರೇಷನ್ ಶುರು ಮಾಡ್ತೀನಿ, ನಿನ್ನ ಮುಖಾಂತರ ಹೊಸ ಒಂದು ಸಂತತಿನ ಶುರು ಮಾಡ್ತೀನಿ, ಅವ್ರ ಮುಖಾಂತರ ಏನ್ ಮಾಡೋಣ ಒಂದು ಇದಾಗ ಮಾಡೋಣ ಅಂತ ಅಂತ ಹೇಳ್ಬೇಕಾರೆ ಅವಾಗ ಮೋಸ ಏನ್ ಮಾಡ್ತಾರೆ ಯಾರಿಗ ಗೊತ್ತಿದ್ಯಾ ಮೋಸ ಏನ್ ಮಾಡ್ತಾರೆ ಅಂತ? ನಿಮ್ಮ ದೇವ್ರ ಲಕ್ಷಿಸ್ಲಿಲ್ಲ ಅಂತ ಅವ್ರ ದೇವ್ರ ಅರಣ್ಯದಲ್ಲಿ ನಾಶ ಮಾಡ್ಬಿಟ್ಟು ಅಂತ ಅವ್ರು ನಿನ್ನ ಹೆಸರನ್ನ ಇದಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಬೇರೆ ಹೇಳ್ತೀರಾ? ಬ್ರದರ್ ಅದಿಲ್ಲ, ಬೇಡ ದೇವ್ರೆ, ಅವ್ರನ್ನ ಕ್ಷಮಿಸ್ರಿ ಅಂತ ದೇವ್ರ ಪರವಾಗಿ ದೇವ್ರು ದೇವ್ರ ಹತ್ರ ಪ್ರೇಯರ್ ಮಾಡ್ತಾರೆ. ನೋಡ್ರ ವಂಡರ್ಫುಲ್ ಪರವಾಗಿಲ್ಲ, ಎಲ್ಲಾ ಕರೆಕ್ಟ್ ಆಗಿ ಹೇಳಿದ್ರಿ ಅಲ್ವರ. ಏನ್ ಹೇಳ್ತಾರೆ ಮೋಸೆಸ್ ಅಂದ್ರೆ ಹೇಳ್ರಿ 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 ಯಾರು ಹೇಳ್ತಾರಲ್ಲ ಹೇಳಿ. ಅವ್ರನ್ನ ಕ್ಷಮಿಸಿ ಅಂತ ಹೇಳಿದ್ರೆ ಬ್ರದರ್ ಅವ್ರನ್ನ ಕ್ಷಮಿಸಿ ನನ್ನ ಜೀವ ಭದ್ರೆ ಪಟ್ಟಿಂದನೇ ನನ್ನನ್ನು ಅಳಿಸ್ಬಿಡಿ ಬೇಕು ಬಂದ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಓಕೆ ಓಕೆ ಥ್ಯಾಂಕ್ ಯು ಹೇಳಿ ಸರ್. ದೇವ್ರ ಮಧ್ಯದಲ್ಲೇ ಕೈ ಬಿಟ್ಟ ಅಂತ ಈ ನಿಮ್ಗೆ ಕೆಟ್ಟ ಹೆಸರು ಬರಬಾರ್ದ್ರಿ ದೇವ್ರೆ ಅಂತ ಹೇಳ್ತಾರೆ. ವೆರಿ ಗುಡ್ ಅಲ್ವರ ದೇವ್ರೆ. ನೀನೇನಾರ ಬಂದ್ಬಿಟ್ಟು ಈ ಜನಗಳನ್ನ ಕನಾನ್ ದೇಶಕ್ಕೆ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ಬೇರೆ ಜನಗಳು ಏನಂತ ಆಡ್ಕೊಂಡ್ಬಿಡ್ತಾರೆ ಅಂದ್ರೆ ದೇವ್ರು ಅವ್ರನ್ನ ಸೇರಿಸ್ಕೊಳಕ್ ಆಗಿಲ್ಲ, ಅದಕ್ಕೆ ದೇವ್ರ ಏನ್ ಮಾಡ್ಬಿಟ್ರು ಅವ್ರನ್ನ ನಾಶ ಮಾಡ್ಬಿಟ್ರು ಅಂತ ಹೇಳ್ಬಿಡ್ತಾರೆ. ಅಯ್ಯ ದಯವಿಟ್ಟು ಹಂಗೆಲ್ಲ ಮಾಡಕ್ ಹೋಗ್ಬೇಡ
ಅಂತ ಹೇಳ್ತಾರ, ಸಾಧ್ಯವಾದ್ರೆ ನನ್ನ ಹೆಸರು ಏನ್ ಮಾಡ್ಬಿಡು ಜೀವಬದ್ಧ ಪಟ್ಟಿಯಿಂದ ತೆಗೆದ್ಬಿಡು ಅಲ್ವರ ನಾವು ಅಲ್ಲಿ ಅಂತ. ಅದು ಲೀಡರ್ಶಿಪ್ ಕ್ವಾಲಿಟಿ ಕೊಟ್ಟಿರ್ತೀನಿ. ಬೇರೆ ಯಾರೇ ಇದ್ರೆ ಏನ್ ಹೇಳಿರೋ, ದೇವ್ರೇ ಫಸ್ಟ್ ಅವ್ನು ತೆಗೆದ್ಬಿಡು, ಆತ್ಲ ಒತ್ತೋಗ್ಬಿಡ್ಲಿ ಅವನು, ಅವ್ನ ಸವಾಸನೇ ಬೇಡ, ನಮ್ಮ ಪಾಡ್ ನಾವೇನಾಗಿರ್ತೀರಿ ಇರ್ತೀರಿ ಅಂತ ಕೇಳಿರೋರಲ್ವಾ. ಮೋಸ ಹಂಗೆ ಕೇಳಿದ್ರ ಏನ್ ಹೇಳ್ತಾರೆ, ಸಾಧ್ಯವಾದ್ರೆ ದೇವ್ರೆ ನನ್ನ ಹೆಸರು ಏನ್ ಮಾಡಿನ ತೆಗೆದ್ಬಿಡು. ಮೋಸ ಹಂಗೆ ದೇವ್ರೆ ಕರೆಕ್ಟ್ ಇದ್ರೆ ಒಳ್ಳೆ ಪ್ಲಾನು, ನಾನೇ ಮುಂದೆ ಬರ್ತೀನಿ ದೇವ್ರೆ. ಅಯ್ಯೋ ನೀವು ಒಳ್ಳೆ ವಂಡರ್ಫುಲ್ ಪ್ಲಾನ್ ಇಟ್ಬಿಟ್ಟಿದ್ಯಾ, ಇವರೆಲ್ಲ ಬೇಡವೇ ಬೇಡ, ಇವ್ನು ಬಿಟ್ಬಿಡೋಣ, ನಾನು ಸಪ್ರೇಟ್ ಆಗಿ ಬರ್ತೀನಿ, ನನ್ನ ಮುಖಾಂತರ ಒಂದು ಸಪ್ರೇಟ್ ಜನರೇಷನ್ ಮಾಡೋದು ನಿಂತ್ಕೊಂಡ್ರ ಅಲ್ವರ. ದಟ್ ಈಸ್ ದ ಸ್ಪಿರಿಟ್. ಈ ಸ್ಪಿರಿಟ್ನ ಸಭೆಯಲ್ಲಿ ಏನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳ್ತಾರೆ. ಯಾರು ದೀನಭಾವ ಇದ್ದಿ, ಸೇವಾ ಮನೋಭಾವ ಇತ್ತೋ ಅಂತವ್ನ ಏನ್ ಮಾಡ್ಬೇಕು ನೀವು ರೆಕಗ್ನೈಸ್ ಮಾಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಹಂಬಲರ್ ಬ್ರದರ್ ಅಥವಾ ಹಂಬಲರ್ ಸ್ಪಿರಿಟ್ ಅಂದ್ರೆ ಏನು ಅಂತಂದ್ರೆ, ಎಲ್ಲರೂ ನೆನ್ಸ್ಕೊಂಡಿರ್ತೀವಿ ತುಂಬಾ ಸಾಫ್ಟ್ ಆಗಿರೋದು, ಏನು ಗೊತ್ತಿಲ್ದ್ರ, ತುಂಬಾ ನಮ್ರತೆಯಿಂದ, ತುಂಬಾ ತಾಳ್ಮೆಯಿಂದ, ಏನ್ರಿ ಹಂಗಿರೋದಂತಲ್ಲ ಅದರ ಏನೋ. ಇವಾಗ ಯೋಚನೆ ಮಾಡಿ, ದೇವ್ರ ಜ್ಞಾನ ಗೊತ್ತಿಲ್ಲ, ದೇವ್ರ ಸತ್ಯ ಗೊತ್ತಿಲ್ಲ ಅದರ, ಸತ್ಯ ಸತ್ಯಲ್ಲಿ ಒಬ್ರಿಗೆ ಎಂಕರೇಜ್ ಮಾಡಕ್ ಗೊತ್ತಿಲ್ಲ ಅಂತಂದ್ರೆ ತುಂಬಾ ಸಾಫ್ಟ್ ಆಗಿದ್ದು ಏನ್ ಪ್ರಯೋಜನ? ನೆಕ್ಸ್ಟ್ ಹೇಳ್ತಾರೆ ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ ಬ್ರದರ್ ಅಸಲ್ ಅಲ್ವರ ಏನಂತಂದ್ರೆ ನೋಡಿ, ಇವಾಗ ಸಭಾಧ್ಯಕ್ಷರ ಉದ್ದೇಶ ಏನು? ಸಭಾಧ್ಯಕ್ಷನ ಒಬ್ಬರು ಸಭೆಯಲ್ಲಿ ಒಬ್ಬ ಹಿರಿಯರನ್ನ ನೇಮಿಸ್ತಾರೆ, ಉದ್ದೇಶ ಏನು? ಅವ್ರೇನ್ ಮಾಡ್ಬೇಕು, ಅವ್ರೇನ್ ಮಾಡ್ಬೇಕು ಯಾರು ಗೊತ್ತಿಲ್ವಾ? ತನ್ನ ಮಕ್ಕಳನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು, ತನ್ನ ಕುರಿಗಳಿಗೆ ಒಳ್ಳೆ ಕರೆಕ್ಟ್. ಹಿಂಡನ್ನ ಯಾರ ಪ್ರಕಾರ ನಡೆಸಬೇಕು, ಯಾರ ಮಾರ್ಗದಲ್ಲಿ ನಡೆಸಬೇಕು? ಕ್ರಿಸ್ತನ ಮಾರ್ಗದಲ್ಲಿ. ವೆರಿ ಗುಡ್. ಯಾರ ಸ್ವರೂಪದಲ್ಲಿ ಬೆಳೆಸಬೇಕು? ಕರೆಕ್ಟ್, ದೇವ್ರ ಮಾರ್ಗ. ಯಾರ ಸ್ವರೂಪದಲ್ಲಿ ಬೆಳೆಸಬೇಕು? ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಸಬೇಕು. ಗುಡ್. ಇವಾಗ ಅವ್ರಿಗೆ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆ ಗೊತ್ತಿರ್ಬೇಕು ಇಲ್ವಾ? ಅಂಗ್ರೆ ಫಸ್ಟ್ ಗೊತ್ತಿರ್ಬೇಕು. ಅಂದ್ರೆ ಅವ್ರ ಏನಾಗಿರ್ಬೇಕು, ಒಂದ್ ಮಾದರಿ ಆಗಿರ್ಬೇಕಾ ಬೇಡವಾ? ಹಾ, ಮತ್ತೆ ಅವ್ರಿಗೆ ಅದ್ ಗೊತ್ತಿಲ್ಲ ಅಂತಂದ್ರೆ ಅವ್ರು ಇನ್ನೇನ್ ನಡೆಸ್ತಾರ ಸಭೆನ? ಅವಾಗ ಸಭೆಯೆಲ್ಲ ಏನಾಗ್ತಾರೆ ಅಂದ್ರೆ, ಹಿರಿಯರು ಹೆಂಗಿರ್ತಾರೋ ಸಭೆ ಕೂಡ ಏನಾಗಿರ್ತಾರೆ, ಹಂಗೆ ಹಂಗೆ ಇರ್ತಾರೆ. ಇವತ್ತು ನಮ್ಮ ಎಲ್ಲಾ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಗಳಲ್ಲೂ, ಎಲ್ಲಾ ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಏನ್ರಿ ಅದೇ ಅಮ್ಮನ್ ತಕ್ಕೆ ಅಂತ ಮಗಳು ಅಂತ ಹೇಳ್ದಂಗೆ, ಅಪ್ಪನ್ ತಕ್ಕಂತೆ ಮಗ ಅಂದಂಗೆ, ಹಿರಿಯರ್ ತಕ್ಕಂತೆ ಏನಾಗೋರು ಇವಾಗ ಸಭಾ ಇದಂತ ಎಲ್ಲ ಸದಸ್ಯರಾಗ್ಬಿಟ್ಟಾರ ಅಂದ್ರ, ಹಿರಿಯರು ಏನ್ ಹೇಳ್ತಾರೋ, ಹಿರಿಯರು ಏನ್ ಮಾಡ್ತಾರೆ, ಅದನ್ನೇನ್ ಮಾಡೋದು ಇವ್ರ ಪಕ್ಕ ಕಾಪಿ ಮಾಡ್ಕೊಂಡು ಏನ್ ಮಾಡ್ತಾರೆ. ಇವಾಗ ಅವ್ರೇ ಹೆಂಗ್ ಅವರಲ್ಲ, ನಾವು ಹಂಗಿರ್ಬೋದು ಅಂತ ಏನಾಗ್ಬಿಡ್ತಾರೆ, ಇವ್ರಿಗೆ ಒಂದು ಎಕ್ಸಾಂಪಲ್ ಆಗ್ಬಿಡ್ತಲ್ವಾ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗ್ತಾ ಇಲ್ವಾ, ಮೋಟಿವೇಶನ್ ಬರ್ತದ ಇಲ್ವಾ? ಅದರ ಇವಾಗ ಯೋಚನೆ ಮಾಡಿ, ಮನೇಲಿ ಅಪ್ಪ ಸರಿ ಇಲ್ಲ ಅಂತಂದ್ರೆ ಮಕ್ಳಿಗೆ ಏನಾಗ್ತಾರೆ, ನಮ್ಮ ಅಪ್ಪನೇ ಸರಿ ಇಲ್ಲ ನಾವು ಹಂಗ ಇರ್ಬೇಕಂತಾರೆ. ಅವ್ರ ಹಂಗ ಬರಲ್ಲ, ನಮ್ಮಅಪ್ಪ ಸರಿ ಇಲ್ಲ ಅಂತ ಅವ್ರ ತಾಟೆ ಬರಲ್ಲ, ನಮ್ಮಅಪ್ಪ ಸರಿಯಾಗವ್ರೆ, ನಮ್ಮಅಪ್ಪ ಹಿಂಗವ್ರೆ, ಅದೇ ಕರೆಕ್ಟ್, ಹಂಗ ನಾನು ಹೆಂಗಿರ್ಬೇಕು ಹಾಗೆ ಇರ್ಬೇಕು ಅಂತ ಬರ್ತಾರೆ ಹೊರತು, ಅವ್ರ ಅಪ್ಪ ಮಾಡ್ತಾ ಇರೋದು ತಪ್ಪು ಅಂತ ಅವ್ರ ಅರಿವೆ ಏನಾಗಲ್ಲ. ಆಚ ಕಡೆ ಎಷ್ಟೋ ಜನ ಹೇಳ್ಬೋದು, ಅವ್ರಿಗೆ ಏನಾಗಲ್ಲ, ಆ ಕಾನ್ಶಿಯನ್ಸ್ ಅವ್ರಿಗೆ ಏನಾಗಲ್ಲ, ವರ್ಕ್ ಆಗಲ್ಲ. ಯಾಕೆಂದ್ರೆ ಮನೇಲೆ ಹೀಗಿರ್ಬೇಕಾದ್ರೆ, ಇದನ್ನ ಯಾರು ಹೇಳ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ಮೋಟಿವೇಶನ್ ಏನಾಗ್ತಾರೆ ಅಂದ್ರೆ, ನಾವು ಹಾಗೆ ಇರ್ಬೋದು ಅಂತ. ಅದ್ವರ ಅದಕ್ಕೆ ಇದು ಮುಖ್ಯವಾಗಿರೋಂತ ಒಂದು ನೇಚರ್ ಏನ್ ಮಾಡ್ಬೇಕು ಸಭೆಯಲ್ಲಿ, ಫಸ್ಟ್ ಏನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಏನ್ರಿ ನಮ್ಮ ಪೀಟರ್ ಮತ್ತೆ ಯೋಹಾನ ಎಕ್ಸಾಂಪಲ್ ನೋಡಿದಿರಾ, ನೋಡಿ ತೆಗಿರಿ ಜಾನ್ 21st ಚಾಪ್ಟರ್. ಜಾನ್ 21st ಚಾಪ್ಟರ್, ಗಾಸ್ಪಲ್ ಆಫ್ ಜಾನ್. ಗಾಸ್ಪಲ್ ಆಫ್ ಜಾನ್ ನಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಸಭೆನ ನಡೆಸಂತ ಅಧಿಕಾರನ ಪೇತ್ರ ಕೊಡ್ತಾರೆ. ನೋಡಿ ಏನ್ ಹೇಳ್ತಾರೆ, 21:17. ಆತನು ಮೂರನೆಯ ಸಾರಿ ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. ಮೂರನೆಯ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದಿದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ನೋಡ್ರ, ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಸರಿ ನಮ್ಮ ಪ್ರೀತಿ ಇಟ್ಟಿದ್ಯಲ್ಲಪ್ಪ, ಹೆಂಗಪ್ಪ ನೋಡ್ಸಿ ನೀನ್ ಪ್ರೀತಿ ಅಂತಂದ್ರೆ, ಅದು ಮಾಡು ಇದು ಮಾಡು ಅಂತ ಏನು ಹೇಳಲಿಲ್ಲ. ನೀನ್ ನನ್ ಮೇಲೆ ಪ್ರೀತಿ ಇಟ್ಟಿದ್ಯಾ ಅಂತ ನೋಡ್ಸಿದ್ರೆ, ಫಸ್ಟ್ ಕುರಿಗಳನ್ನ ಏನ್ ಮಾಡಿದ್ನ, ಕುರಿಗಳ ಏನ್ ಮಾಡು ಅಂತಂದ್ರು, ಮೇಯಿಸು ಅಂತಂದ್ರು. ನೀನ್ ಮೇಯ್ಕು ನೀರು ಅಂತ ಹೇಳಲಿಲ್ಲ, ಕುರಿಗಳನ್ನ ಹಂಗೆ ಬಿಟ್ಬಿಟ್ಟು. ಅದರ ನೀ ಏನ್ ಮಾಡು ಅಂತ ಹೇಳ್ತಾರೆ, ಮೇಯಿಸು
ಅಲ್ವರಾ? ಕುರುಬನ ಒಂದು ಜವಾಬ್ದಾರಿ ಏನಂತಂದ್ರೆ ಕುರಿಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು, ಮೇಯಿಸ್ಬೇಕು. ಕೀರ್ತನೆ 23 ಹೇಳ್ತಾರೆ ನಮ್ಮ ಕುರುಬ ಹೆಂಗಿದಾರಂತೆ. ನೋಡ್ರಿ, ಹಸಿರು ಗಾವಲು ಹುಲ್ಲಲ್ಲಿ ನನ್ನನ್ನು ತಂಗಿಸುವನು. ಎಂತ ಹುಲ್ಲಂತೆ? ಹಸಿರು ಗಾವಲ ಹುಲ್ಲು, ಒಣಗೋಗಿರಂತ ಬಾಡೋಗಿರೋ ಹುಲ್ಲು ಅಂತ ಹೇಳ್ತಾರ ಅಲ್ವರ? ಬಾಡೋಗಿರೋದು ಚದ್ರೋಗಿರೋ ಹುಲ್ಲು ಅಂತ ಹೇಳ್ತಾರ? ಇಲ್ಲ, ಹಸಿರು ಅದರ ಫ್ರೆಶ್ ಗ್ರಾಸ್. ಆಮೇಲೆ ಯಾವ ನೀರ್ ಬಲ್ಲಿ ಇಳ್ಕೊಂಡು ಹೋಗ್ತಾರಂತೆ? ಶ್ರಾಂತಿಗಳ ನೀರುಗಳ ಬೆಳಿಗ್ಗೆ. ನೋಡ್ರ ಅಂತಂದ್ರೆ ರಿಫ್ರೆಶಿಂಗ್ ವಾಟರ್ಸ್. ರಿಫ್ರೆಶಿಂಗ್ ವಾಟರ್ ಅಂತಂದ್ರೆ ಏನ್ರಿ, ಅಲ್ಲಿ ಹರಿತರಂತ ನೀರಲ್ಲಿ ನೀ ಕುಡ್ದಾಗ ಏನಾಗ್ಬೇಕು, ಒಂಥರ ಮನ್ಸಿಗೆ ಚೈತನ್ಯ ಬರಬೇಕು, ಅದರ ಉತ್ತೇಜನ ಬರಬೇಕು, ಅದರ ಪ್ರೋತ್ಸಾಹ ಆಗ್ಬೇಕು. ಇದು ಯಾರ ಕೆಲಸ ಅಂದ್ರೆ ಕುರುಬನ ಕೆಲಸ. ಇವಾಗ ಯೇಸು ಕ್ರಿಸ್ತ ನಮ್ಗೆ ನಡೆಸ್ತಾರ ಇಲ್ವಾ? ಎಸ್, ಅವ್ರು ಇದ್ರೆ ಹಂಗೆ ನಡೆಸ್ ನೋಡಿ, ಈ ತರ ನಡೆಸೋರು ಏನಾಗಿರ್ಬೇಕು, ಇರ್ಬೇಕು ಅಂತ ಹೇಳ್ತಾರೆ. ನೋಡಿ ಅದಕ್ಕೆ ನೆಕ್ಸ್ಟ್ ಪೀಟರ್ಗೆ ಏನ್ ಹೇಳ್ತಾರೆ ಇವ್ರು ನೋಡಿ, ಇವಾಗ ಅಲ್ಲ ಅಲ್ಲೊಂದು ಆರ್ಗ್ಯುಮೆಂಟ್ ಶುರು ಆಯ್ತಾರೆ. ಏನಂತಾರೆ ನೋಡೋಣ, 18th ವರ್ಷ ಓದೋಣ. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಅವಾಗ ಏನ್ ಹೇಳ್ತಾರೆ ಯೇಸು ಕ್ರಿಸ್ತ ನೆಕ್ಸ್ಟ್? ನೋಡಪ್ಪ, ನಿಜ ನಿಜವಾಗಿಯೋ ನಾನು ಹೇಳ್ತೀನಿ, ಅದರ ನೀನ್ ಯಾವ ಚೆನ್ನಾಗಿರ್ಬೇಕು, ಇಷ್ಟ ಬಂದ ಜಾಗಕ್ಕೆ ಹೋಗ್ತಾ ಇದ್ದೆ, ಆರ ವಯಸ್ಸಾಗಿರ್ಬೇಕ್ರೆ ನಿನ್ನ ಜನಗಳು ಎಲ್ಕೊಂಡು ಹೋಗ್ತಾರೆ, ನಿಂಗೆ ಇಷ್ಟ ಇಲ್ಲ ಜಾಗಕ್ಕೆ ಏನ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ನಿನ್ ಕೈ ಚಾಚಿ ಏನ್ ಮಾಡ್ತೀಯ ನೀನು, ಆಗ್ತೀಯ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದರ. ಸೊ ಇದ್ರಲ್ಲಿ ಯೇಸು ಕ್ರಿಸ್ತ ಏನಪ್ಪ ಹೇಳಿದಾರೆ, ಪೇತ್ರನ ಮರಣನ ಏನ್ ಮಾಡಿದ್ರು ತಿಳಿಸಿದ್ರು. ನೋಡಿ ನೆಕ್ಸ್ಟ್ ಹೇಳ್ತಾರೆ 19th ವರ್ಸ್. ಅವನು ಎಂತ ಸಾವಿನಿಂದ ದೇವರನ್ನು ಮಹಿಮೆ ಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ಇದನ್ನು ಹೇಳಿ ಆತನು ಅವನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಅದು ಯೇಸುಕ್ಕೆ ಹೇಳಿದ್ ಏನಕಪ್ಪ ಅಂತಂದ್ರೆ, ಪೇತ್ರು ಯಾವ ತರ ಸಾಯ್ತಾರೆ ಅಂತ ಮರಣನ ಸೂಚನೆ ಮಾಡಕ್ಕೆ ಹೇಳಿದಂತೆ. ಅದರ ಅಂದ್ರೆ ಪೇತ್ರು ಯಾವ ತರ ಸಾಯ್ತಾರೆ ಅಂತಂದ್ರೆ, ಕೈ ಚಾಚಿ ಮುದಿ ವಯಸ್ಸಲ್ಲಿ ಇವ್ರಿಗೆ ಇಷ್ಟ ಇಲ್ದಿರೋ ಜಾಗ ತೊಳಗೆ ಏನ್ ಮಾಡ್ತಾರಂತೆ, ಅವನ್ನ ಸಾಯಿಸ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇಷ್ಟು ಇಲ್ಲಿ ಹೇಳ್ತಾರೆ, ಪೀಟರು ಕ್ರೈಸ್ತರನೇ ಶಿಲ್ಬೆ ಮೇಲೆ ಸತ್ತಿದ್ದು. ಆದರೆ ಇನ್ನು ಶಿಲ್ಬೆ ಮೇಲೆ ಹಾಕ್ಬೇಕಾದ್ರೆ ಪೀಟರ್ ಅವ್ನು ರಿಕ್ವೆಸ್ಟ್ ಮಾಡ್ಕೊತಾರೆ, ನಾನು ನಮ್ಮ ಕರ್ತನ್ಗೆ ಸಮಾನವಾದಂಥ ರೀತಿಯಲ್ಲಿ ಶಿಲ್ಬೆ ಮೇಲೆ ಸಾಯಕ್ಕೆ ನಾನು ಯೋಗ್ಯನಲ್ಲ, ನಾನು ಅವ್ರನ್ನ ಏನು ಮಾಡಿದೆ 3 ನಾನು ನಿರಾಕರಿಸ್ಬಿಟ್ಟೆ, ಅದರಿಂದ ನಾನು ಏನು ಮಾಡಿ ಶಿಲ್ಬೆ ಮೇಲೆ ಅಪ್ಸೈಡ್ ಡೌನ್ ನೇಲ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಉಲ್ಟಾ ಏನು ಮಾಡ್ತಾರೆ, ಶಿಲ್ಬೆ ಮೇಲೆ ಅವ್ನು ಹಾಕ್ತಾರೆ. ಸರಿ, ಹಿಂಗೆ ಹೇಳಿದ ತಕ್ಷಣ ಪೀಟರ್ ಏನು ಮಾಡ್ಬಿಡ್ತಾರೆ, ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಕ್ಲೀನಾಗಿ, ಓ ಹಂಗಾರೆ ಯೇಸು ಕ್ರಿಸ್ತ ನನ್ನ ಮರಣದ ಬಗ್ಗೆ ಏನು ಮಾಡ್ತಾರೆ, ಅವ್ರು ಹೇಳ್ತಾರೆ ಅಂತ. ನೋಡಿ ನೆಕ್ಸ್ಟ್ ಏನು ಮಾಡ್ತಾರೆ ಇವಾಗ 20-21. ಪೇತ್ರನು ತಿರುಗಿಕೊಂಡು ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಆ ಶಿಷ್ಯನು ಊಟದಲ್ಲಿ ಯೇಸುವಿನ ಎದೆಯ ಕಡೆಗೆ ಬಾಗಿ, ಸ್ವಾಮಿ, ನಿನ್ನನ್ನು ಹಿಡುಕೊಡುವವನು ಯಾರು ಎಂದು ಕೇಳಿದವನೇ. ಇವನನ್ನು ಪೇತ್ರನು ಕಂಡು ಯೇಸುವನ್ನು, ಸ್ವಾಮಿ, ಇವನ ವಿಷಯವೇನು ಎಂದು ಕೇಳಲು ಯೇಸು, ನೋಡ್ರ ಅದಕ್ಕೆ ಏನ್ ಮಾಡ್ತಾರೆ ಪೀಟರ್, ಸರಿ ನನ್ನ ಬಗ್ಗೆ ಡೆಫಿನೇಷನ್ ಹೇಳ್ಬಿಟ್ಟಿದ್ರೆ ನಾನು ಹಿಂಗೆಲ್ಲ ಸಾಯ್ತೀನಿ, ಓಕೆ ಅಂದ್ಬಿಟ್ಟು ಹಿಂದೆ ತಿರುಗಿ ನೋಡ್ತಾರೆ, ಯಾರು ಬರ್ತಾ ಇರ್ತಾರೆ, ಯೋಹಾನ ಬರ್ತಾ ಇರ್ತಾರಂತ ಅಲ್ವರ. ಅವ್ರು ನೋಡ್ಬಿಟ್ಟು ಏನು ಕೇಳ್ತಾರೆ, ಸ್ವಾಮಿ ನಂದೇನೋ ಹೇಳ್ಬಿಟ್ರಿ ಪ್ರಾಫಸಿ, ನಾನು ಹಿಂಗೆ ಸಾಯ್ತೀನಿ ಅಂತ, ಓಕೆ ಇವಾಗ ಅವ್ರ ಬಗ್ಗೆ ಹೇಳ್ರಿ ನೀವು ಅಂತ ಏನು ಮಾಡ್ತಾರೆ ಕೇಳ್ತಾರೆ. ಅವ್ರಿಗೆ ಕ್ರೈಸ್ಟ್ ಏನು ಉತ್ತರ ಕೊಡ್ತಾರೆ ನೋಡಿತೀನಿ ಎಂದು ಕೇಳಲು ಯೇಸು ಅವನಿಗೆ, ನಾನು ಬರುವ ತನಕ ಇವನ್ನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು. ಏನಂತಾರೆ, ಅವನು ನಾನು ಬರಬೇಕಾದ್ರೆ ತನಕ ಅವ್ನು ಜೀವಂತವಾಗಿದ್ದೆ, ಅದು ನಿನ್ಗೇನಪ್ಪ, ನೀನ್ ನನ್ನೇನ್ ಮಾಡೋ ಹಿಂಬಾಲಿಸು. ಇದೇ ಸ್ಪಿರಿಟ್ ಯಾರಲ್ಲಿ ಇರ್ಬೇಕು ಅಂದ್ರೆ ನಮ್ಮಲ್ಲಿ ಇರ್ಬೇಕು. ಯೇಸು ಕ್ರಿಸ್ತ ನಮ್ಗೊಂದು ಜವಾಬ್ದಾರಿ ಕೊಟ್ಟರೆ ಏನಪ್ಪ ಅಂದ್ರೆ, ಹಿಂಡಿನ ಮೈಸೂರು ಅಂತಂದ್ರೆ ಇದನ್ನ ನಾವೇನ್ ಮಾಡ್ಬೇಕು, ಇದನ್ನ ಜಾಗರೂಕತೆ ಮಾಡ್ಬೇಕು, ನಾವ್ ಮಾಡ್ಬೇಕು ಅಲ್ವರ. ಮತ್ತೊಬ್ರು ವಿಚಾರ ನಾವೇನ್ ಮಾಡಕ್ ಹೋಗ್ಬಿಡ್ದು ಅಲ್ವರ, ಇರ್ಬಾರ್ದು ನೋಡಿ. ಇಲ್ಲಿ ಆಂಬಿಷನ್ ಸ್ಪಿರಿಟ್ ಯಾರಿಗಪ್ಪ ಇತ್ತು ಅಂದ್ರೆ ಪೀಟರ್ಗೆ. ನನ್ ಬಗ್ಗೆ ಹೇಳ್ತಿಲ್ಲ, ಇವ್ರ ಬಗ್ಗೆ ಹೇಳ್ರಿ ಅದರ. ಸದ್ಯ ಹೊಡ್ಬೇಕ್ರೆ ಏನ್ರಿ ಕಾಲ್ ಎಳಿಯಂತ ಒಂದು ಕೆಲಸಗಳು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನಾನು ನಿಮ್ಮ ಒಂದು ಗುರುವಾಗಿದ್ದು ನಿಮ್ಮ ಪಾದಗಳನ್ನ ಏನ್ ಮಾಡಿದೀನಿ, ತೊಳೆದಿರೋ ಪ್ರಕಾರ ನೀವೇನ್ ಮಾಡ್ರಿ, ಒಬ್ಬೊಬ್ರು ಕಾಲ್ಗಳನ್ನ
ಪಾದಗಳನ್ನ ತೊಳಿರಿ, ಒಬ್ಬರು ಕಾಲುಗಳನ್ನ ಎಳಿರಿ ಅಂತ ಹೇಳಿಲ್ಲ, ಕಾಲುಗಳನ್ನ ತೊಳಿರಿ ಅಂತ ಹೇಳ್ತಾರೆ ಅಲ್ವರ. ಇದೇ ಆಯ್ತಾ ಅಲ್ಲಿ ಯೇಸುಕ್ರಿಸ್ತ ಎಕ್ಸಾಂಪಲ್ ನೋಡಿಸಿದೇನಕ್ಕೆ ಅಂದ್ರೆ ಈ ವಿಚಾರ ಅಲ್ಲಿ ಏನಾಯ್ತಂದ್ರೆ ಸ್ಪಿರಿಟಿಸಮ್ ಬಂದ್ಬಿಡ್ತು. ಏನ್ ಸ್ಪಿರಿಟಿಸಮ್ ಅಂತಂದ್ರೆ ನಾನು ಹಿರಿಯೋನು, ನೀನ್ ದೊಡ್ಡವನು, ಅವನ್ ದೊಡ್ಡವನು ಅಂತಂದ್ಬಿಟ್ಟು. ಆವಾಗ ಯೇಸುಕ್ರಿಸ್ತ ನೋಡ್ಸ ನಿಮ್ಮಲ್ಲಿ ಈ ತರ ಇರಬಾರ್ದು, ಇವೆಲ್ಲ ಇರೋದೆಲ್ಲಿ ಅನ್ಯ ಜನಾಂಗದಲ್ಲಿ, ಅನ್ಯ ಜನಾಂಗದಲ್ಲಿ ಸ್ಪಿರಿಟ್ ಇರ್ತದೆ. ದೇವ್ರ ಮಕ್ಕಳಲ್ಲಿ ಈ ಸ್ಪಿರಿಟ್ ಏನಾಗಿರ್ಬಾರ್ದು, ಇರ್ಬಾರ್ದು ಹೇಳ್ತಾರೆ. ಅಂದ್ರೆ ಒಬ್ಬರನ್ನೊಬ್ಬರು ಎನ್ಕರೇಜ್ ಮಾಡೋ ರೀತಿಲಿ ಏನಾಗಿರ್ಬೇಕು, ಇರ್ಬೇಕು. ನೋಡಿ ಇವಾಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ, ಓದನ ಅಮೃತ ಓದ್ಬೋದಮ್ಮ? ಬ್ರದರ್ ಓದ್ತೀನಿ. ದೇವರ ಹಿಂಡಿನಲ್ಲಿರುವ ಆಡು ಮತ್ತು ಆಡಿನಂತಿರುವ ಕುರಿಯು ಒಡೆಯನ ಸ್ವರಕ್ಕೆ ಕಿವಿಗೊಡುವ ನಿಜವಾದ ಕುರಿಗಿಂತ ಹೆಚ್ಚಾಗಿ ನಾಯಕತ್ವ ವಹಿಸಲು ಹಂಬಲಿಸುವುದೆಂಬುದು ಕಡಿಮೆ ಗಮನಾರ್ಹ ಸಂಗತಿಯಾಗಿದೆ. ನಿಜವಾದ ಕುರಿಯು ದೇವರ ಚೈತನ್ಯವನ್ನು ತಿಳಿದಿದ್ದು ಆತನ ಮಾತುಗಳನ್ನು ನೆರವೇರಿಸಲು ಬಯಸುತ್ತವೆ. ಆದರೆ ತಮ್ಮ ನಮ್ರತೆಯ ದೆಸೆಯಿಂದ ಆಡು ಅಥವಾ ಆಡಿನಂತಿರುವ ಕುರಿಗೆ ನಾಯಕತ್ವವನ್ನು ಬಿಟ್ಟುಕೊಡುತ್ತವೆ. ನಾವು ಎಲ್ಲರೊಡನೆ ಸಮಾಧಾನದಿಂದಿರುವುದು ಒಳ್ಳೆಯದೇ. ಆದರೆ ನಾವು ಯಾವಾಗಲೂ ಸಮಾಧಾನಕ್ಕೋಸ್ಕರ ಕರ್ತನ ಮಾತು ಮತ್ತು ಚೈತನ್ಯವನ್ನು ಅಲಕ್ಷಿಸುತ್ತೇವೋ ಆಗ ಖಂಡಿತವಾಗಿಯೂ ಹೆಚ್ಚಿನ ಅಥವಾ ಸ್ವಲ್ಪ ಮಟ್ಟಿನ ಹಾನಿ ಉಂಟಾಗುತ್ತದೆ. ಎಲ್ಲರಲ್ಲಿಯೂ ನಮ್ರತೆ ಮತ್ತು ಕುರಿಯ ಸ್ವಭಾವ ಇರುವುದು ಒಳ್ಳೆಯದು. ಆದರೆ ಕುರಿಯಲ್ಲಿ ಒಳ್ಳೆಯ ಗುಣಲಕ್ಷಣಗಳಿರುವುದು ಅಗತ್ಯ. ಇಲ್ಲವಾದರೆ ಅವುಗಳು ಜಯಶಾಲಿಗಳಾಗಲಾರವು. ಅವುಗಳಲ್ಲಿ ಒಳ್ಳೆಯ ಗುಣಲಕ್ಷಣಗಳಿರುವುದಾದಲ್ಲಿ ಅವು ಪ್ರಧಾನ ಕುರುಬನ ಈ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತವೆ. ಅವು ಅನ್ಯರ ಸ್ವರವನ್ನು ತಿಳಿಯುವುದಿಲ್ಲ. ಅನನ್ಯ ಹಿಂದೆ ಹೋಗದೆ ಅವನ ಬಳಿಯಿಂದ ಓಡಿ ಹೋಗುತ್ತವೆ ಮತ್ತು ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವುಗಳಿಗೆ ವಿಧೇಯನಾಗುತ್ತವೆ, ನಾನು ಅವುಗಳನ್ನು ಬಲ್ಲೆನು. ಯೋಹಾನ 10:5-27. ಈ ಸಂದೇಶದ ಸೂಚನೆಯನ್ನು ಮತ್ತು ಪ್ರತಿ ಸಹೋದರನಿಗೆ ಸ್ಥಳೀಯ ಅಥವಾ ಸಾಮಾನ್ಯ ಮೇಲ್ವಿಚಾರಕೆಯನ್ನು ವಹಿಸುವ ಮೊದಲು ಆತನ ನಡವಳಿಕೆಯನ್ನು ವಿಶೇಷವಾಗಿ ಗಮನಿಸುವುದು ಪ್ರತಿಯೊಂದು ಕುರಿಯ ಕರ್ತವ್ಯ. ಆತನಲ್ಲಿ ಸಭೆಯ ಹಿರಿಯನಾಗುವ ನಿಜವಾದ ಅರ್ಹತೆ ಇದೆ. ಆತನು ಸುವಾರ್ತೆಗಳ ಪ್ರಾಥಮಿಕ ಸಿದ್ಧಾಂತಗಳ ಪಾಪ ನಿವೃತ್ತಿ ಮತ್ತು ಕ್ರಿಸ್ತನ ಅಮೂಲ್ಯ ರಕ್ತಧಾರೆಯ ಮೂಲಕ ವಿಮೋಚನೆ. ಆತನ ಸಂದೇಶಗಳಿಗೆ ಆತನ ಸಹೋದರರಿಗೆ ಸಂಪೂರ್ಣವಾದ ಸಮರ್ಪಣೆ ಮುಂತಾದ ದೃಢವಾದ ಅಭಿಪ್ರಾಯಗಳನ್ನು ಹೊಂದಿದವನಾಗಿದ್ದಾನೆ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಬಲಹೀನ ಮತ್ತು ಮಾನಸಿಕ ಮತ್ತು ನೈತಿಕವಾಗಿ ಕುಂಠಿತವಾಗಿರುವ ಎಲ್ಲ ಕುರಿಮರಿಗಳ ಮೇಲೆ ಅವರಿಗೆ ದಯಾಧರ್ಮ ಮತ್ತು ಅನುಕಂಪಗಳಿರಬೇಕು. ಆದರೆ ಅಂಥವರನ್ನು ಅವರ ನಾಯಕರು ಅಥವಾ ಹಿರಿಯರನ್ನಾಗಿ ಮಾಡಿದ್ದಲ್ಲಿ ಅವರು ದೈವಿಕ ವ್ಯವಸ್ಥೆಗೆ ದ್ರೋಹ ಮಾಡುವವರಾಗುತ್ತಾರೆ. ಸಭೆಯಲ್ಲಿ ಅಧಿಕಾರ ಸ್ಥಾನಕ್ಕಾಗಿ ತ್ವರೆಪಡುವ ಆಡುಗಳ ಮೇಲೆಯಾಗಲಿ ಕುರಿವೇಷದ ತೋಳಗಳ ಮೇಲೆಯಾಗಲಿ ಅವರಿಗೆ ಯಾವ ಅನುಕಂಪವೂ ಇರಬಾರದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ ಏನ್ ಹೇಳ್ತಾರೆ, ಕುರಿಗಳ ವೇಷ ಧರಿಸ್ಕೊಂಡು ಬರುವಂತ ತೋಳಕ್ಕೆ ಯಾವುದೇ ರೀತಿ ಏನಂತಾರೆ ಅಧಿಕಾರ ಕೊಡಕ್ ಹೋಗ್ಬಾರ್ದು. ಈ ತರ ಕೊಟ್ರೆ ನಾವೇ ದೇವ್ರು ನೇಮಿಸಿದಂತ ಒಂದು ವ್ಯವಸ್ಥೆಗೆ ದ್ರೋಹ ಮಾಡದಂತೆ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದರ ಏನಪ್ಪ ದೇವ್ರು ಮಾಡಿದಂತ ವ್ಯವಸ್ಥೆ ಅಂದ್ರೆ, ದೇವ್ರು ಏನ್ ಮಾಡಿದಾರೆ ಒಂದು ಡಿಸಿಪ್ಲಿನ್ ಅಂತ ಏನ್ ಮಾಡೋದು ಸಭೆಯಲ್ಲಿ ಇಟ್ಟಾರೆ. ಅದರ ಒಂದು ಗೌರವ ಯಾವ ತರ ಇರಬೇಕು ಅಂತ ಅಂದ್ರೆ, ಇದನ್ನ ಬಿಟ್ಟು ನಾವು ಏನ್ರಿ ಇದನ್ನ ನ್ಯಾಚುರಲ್ ಆಗಿ ದೇವರ ಒಂದು ಚಿತ್ರದ ಅನುಸಾರವಾಗಿ ಮಾಡ್ತೀರಾ, ನಮ್ಗೆ ಒಂದು ಚಿತ್ರದ ಅನುಸಾರವಾಗಿ ಮಾಡಿದಾಗ ಏನಾಗ್ತಾರೆ ಅಂತಂದ್ರೆ, ನಾವು ಕೆಲವೊಂದ್ಸತಿ ಅಧಿಕಾರನ ಯಾರ ಕೈಲಿ ಕೊಟ್ಟಂಗೆ ಆಗ್ತಾರೆ ಅಂದ್ರೆ, ಈ ಒಂದು ಏನ್ರಿ ಏನ ಕಾಣಲ್ಲ ಅಂತ ಮೇಕೆನ ಕುರಿವೇಷದ ತೋಳ ರೀ. ಓ ತೋಳ, ಕುರಿವೇಷದ ತೋಳ. ಓ ತೋಳ, ಓಕೆ 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 ಸರಿ. ಇಂಗ್ಲಿಷ್ ಅಲ್ಲಿ ಗೋಟ್ ಅಂತ ಬರ್ತಾರೆ, ಗೋಟ್ಗೆ ಅಂತ ಆಡು. ಹಾ ಓಕೆ, ಆಡು ಅಂದ್ರೆ ಆಡುಗಳು ಏನ್ರಿ ಅದು ಕುರಿ ವೇಷ ಹಾಕೊಂಡ್ ಬರೋದು ಅಂತ ಹೇಳ್ತಾರಲ್ಲ ನಮ್ಮ ವಾಲ್ಯೂಮ್ ಹೇಳೋದು, ನೀವು ಹೇಳೋದು ಕರೆಕ್ಟು, ಅದು ಬೈಬಲ್ ಬರ್ತದೆ. ಅದು ಇಲ್ಲಿ ನಮ್ಮ ಸಹೋದರರು ಯೂಸ್ ಮಾಡಕ್ರೆ ಆಡು ಕುರಿ ವೇಷ ಧರಿಸ್ಕೊಂಡ್ ಬರುತ್ತೆ. ಏನಕ್ಕಪ್ಪ ಆಡು ಅಂತ ಯೂಸ್ ಮಾಡ್ತಾರೆ ಅಂದ್ರೆ, ಆಡು ಅಂತಂದ್ರೆ ಹೆಂಗೆ ಅಂತಂದ್ರೆ ಇದು ಸ್ಟಬನ್ ಆಗಿರೋಂಥದ್ದು, ಅದರ ತನ್ನ ಚಿತ್ರಗನುಸಾರವಾಗಿ ಏನ್ ಮಾಡೋದು ಮಾಡಂಥದ್ದು.
ಹಿಂಡನ್ನ ಕನಿಕರಿಸ್ತದಂತ ಒಂದು ಕ್ಯಾರೆಕ್ಟರ್. ಸೊ ಇದಕ್ಕೆ ಕಾಂಪ್ರಮೈಸ್ ಮಾಡ್ಕೊಂಡು ನಾವು ಏನಾಗ್ಬಾರ್ದು, ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾವಾಗ ನಾವು ಸಮಾಧಾನಕ್ಕೋಸ್ಕರ ಪರವಾಗಿಲ್ಲ ಬಿಡು, ಹೆಂಗೇ ಆಗಲಿ ಸಮಾಧಾನಕ್ಕೆ ಹೋಗ್ಬಿಡೋಣ, ಪ್ರೀತಿಯಿಂದ ಹೋಗ್ಬಿಡೋಣ ಅಂತಂದ್ಬಿಟ್ಟು ಯಾವಾಗ ಹೋಗ್ತಿರೋ ಅವಾಗ ದೇವ್ರ ವ್ಯವಸ್ಥೆಗೆ ನಾವು ಏನ್ ಮಾಡ್ದಂಗೆ ಆಗ್ತಾರೆ, ಒಂದು ದ್ರೋಹ ಮಾಡ್ದಂಗೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ನಾವೆಲ್ಲರಿಂದ ಎಲ್ಲರ ಹತ್ರ ಸಮಾಧಾನವಾಗಿರ್ಬೇಕು, ಸಮಾಧಾನವಾಗಿರ್ಬೇಕು ಅಂತಂದ್ಬಿಟ್ಟು ಮಾತ್ರಕ್ಕೆ ಸತ್ಯದ ಒಂದು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನಾವು ಸಾಧ್ಯನೇ ಇಲ್ಲ. ಅದರ ಯೇಸು ಕ್ರಿಸ್ತ ಎಲ್ಲರ ಹತ್ರ ಸಮಾಧಾನವಾಗಿರ್ಬೇಕು ಅಂತಂದ್ಬಿಟ್ಟು ಸಮಾಧಾನ ಪ್ರಭು ಬೂರೋಗ್ತಿರ್ಬೇಕು ಎಲ್ಲರ ಹತ್ರ ಸಮಾಧಾನ ಆಗಿದ್ರ, ಸಮಾಧಾನ ಇರೋದಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಅನೇಕ ಜನಗಳು ಏನಾಗಿಲ್ಲ ಅಂತ ಸಮಾಧಾನವಾಗಿ ಇರ್ಲಿಲ್ಲ, ಅಸಮಾಧಾನ ಆಗೋಯ್ತು, ದೊಡ್ಡ ಗಲಿಬಿಲಿನೇ ಆಗೋಯ್ತು. ಯಾಕೆ ಅಂದ್ರೆ ಇವ್ರು ಸತ್ತಿಕಾಗೆ ಮಾಡಿದ್ರು ದುಡವಾಗೆ ನಿಂತ್ಕೊಳ ಕಾರಣದಿಂದ. ಆ ರೀತಿ ಸಭೆಯಲ್ಲೂ ಕೂಡ ಏನ್ರಿ ಸಮಾಧಾನ ಬೇಕು ಅಂತಂದ್ಬಿಟ್ಟು ಏನ್ರಿ ತಪ್ಪಾದ ನಿರ್ಧಾರಗಳು ಏನ್ ಮಾಡಕ್ ಹೋಗ್ಬಾರ್ದು. ನಾವು ಸಮಾಧಾನಕ್ಕೋಸ್ಕರ ತಗೊಂಡಾವಾಗ ಏನಾಗ್ತದ್ರೆ ನಮ್ಮಲ್ಲಿ ಸಮಾಧಾನ ಇರೋದಲ್ಲ ಹೊರತು ಅಸಮಾಧಾನ ಏನಾಗ್ತದೆ ಅಲ್ಲಿ ಜಾಸ್ತಿ ಉಂಟಾಗ್ಬಿಡ್ತಾರೆ ಅದರ. ಸೊ ಅದಕ್ಕೆ ಈ ಒಂದು ಕ್ಯಾರೆಕ್ಟರ್ಗಳನ್ನ ಏನ್ ಮಾಡ್ಬೇಕು ತುಂಬಾ ಜಾಗರೂಕತೆಯಿಂದ ಸಭೆಯವರು ಏನ್ ಮಾಡ್ಬೇಕು ಇದನ್ನ ಏನ್ ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಕ್ಯಾರೆಕ್ಟರ್ ಏನಾಗಿರ್ಬೇಕು ತುಂಬಾ ಇರ್ಬೇಕು. ಅಂದ್ರೆ ಕುರಿಯ ಒಂದು ಗುಣ ಇರೋದು ಒಳ್ಳೇದು, ಆದ್ರೆ ಆ ಕುರಿಗೂ ಕೂಡ ಏನಾಗಿರ್ಬೇಕು ಓವರ್ಕಮಿಂಗ್ ಸ್ಪಿರಿಟ್ ಅಂದ್ಬಿಟ್ಟು ಏನಾಗಿರ್ಬೇಕು ಇರ್ಬೇಕು. ಅದರ ಓವರ್ಕಮಿಂಗ್ ಸ್ಪಿರಿಟ್ ಅಂದ್ರೆ ಬರುವಂತ ಎಲ್ಲ ವಿಚಾರಗಳನ್ನ ಜಯಿಸಂತ ಒಂದು ಮನೋಭಾವ ಕೂಡ ಏನಾಗಿರ್ಬೇಕು ಇರ್ಬೇಕು. ಅದರ ಇವಾಗ ಇವಾಗ ನಮ್ಮಲ್ಲಿ ಗೊತ್ತು, ಇವಾಗ ನಾನು ಏನ್ರಿ ನಾನು ಒಂದು ಏನ್ರಿ ಮೇಕಿಂಗ್ ಅಂತ ಹಾಡು ಹಾಡು ಅಂತ ಗೊತ್ತಾಗಿದ ತಕ್ಷಣ ಇವಾಗ ಹಾಡಿನ ಸ್ವಭಾವ ಏನ್ ಮಾಡ್ಬೇಕು ಬಿಡೋದಿಕ್ಕೆ ಪ್ರಯತ್ನ ಮಾಡ್ಬೇಕು, ಅದನ್ನ ಜಯಿಸ್ಬೇಕು. ಅದನ್ನ ಜಯಿಸೇ ಇಲ್ಲ, ನಾನು ಹಂಗೆ ಹೇಳ್ತೀನಿ ಕುರಿ ತರ ಮಾತ್ರ ವೇಷ ತರಿಸ್ಕೊಂಡು ಎಲ್ಲರ ಮುಂದೆ ಹೇಳ್ತೀನಿ ಅಂತಂದ್ರೆ ಅದು ಕ್ಯಾರೆಕ್ಟರ್ ಅಲ್ಲ. ಅದೇನು ಮಾಡ್ಬೋದು ಅಂದ್ರೆ ಮನುಷ್ಯನ ಮುಂದೆ ಸ್ವಲ್ಪ ಜನಕ್ಕೆ ಮಾತ್ರ ತಾತ್ಕಾಲಿಕವಾಗಿ ಏನಾಗಿರ್ಬೋದು ಇರ್ಬೋದು ಹೊರತು ಅದು ಕ್ರಿಸ್ತನ ಬೆಳೆಯೋದಕ್ಕೆ ಖಂಡಿತವಾಗ ನಮ್ಗೆ ಏನ್ ಮಾಡೋದು ಸಹಾಯ ಮಾಡೋದು. ಅದಕ್ಕೆ ಹೇಳ್ತಾರೆ ಕುರಿಗಳ ಜವಾಬ್ದಾರಿ ಏನಂದ್ರೆ ಕುರುಬನ ಸ್ವರ ಏನ್ ಮಾಡ್ಬೇಕು ಕೇಳ್ಬೇಕು. ಏನ್ ಕುರುಬನ ಸ್ವರ ಅಂತಂದ್ರೆ ದೇವರ ವಾಕ್ಯದ ಪ್ರಕಾರ ಸ್ವರ ಏನಾಗ್ಬೇಕು ನಮ್ಗೆ ಬರ್ಬೇಕು. ಅದರ ಅದಕ್ಕೆ ಅಪೋಸ್ಟಲ್ ಪೌಲ್ ಕೂಡ ಹೇಳ್ತಾರಲ್ಲ ತುತ್ತೂರಿ ಸರಿಯಾದ ಧ್ವನಿ ಕೊಡ್ತಾ ಇದ್ರೆ ಯುದ್ಧಕ್ಕೂ ಸಿದ್ಧ ಮಾಡ್ಕೊಂಡ್ರೆ ಹೇಗ್ ಮಾಡ್ಕೊಂತಾರಂತೆ. ಆ ರೀತಿ ಕುರುಬ ಕುರಿಗೆ ಏನ್ ಮಾಡ್ಬೇಕು ಸರಿಯಾದ ಧ್ವನಿ ಏನ್ ಮಾಡ್ಬೇಕು ಫಸ್ಟ್ ಕೊಡ್ಬೇಕಂದ್ರೆ ಸತ್ಯ ಸ್ಪಷ್ಟವಾಗಿ ಕೊಡ್ಬೇಕು. ಸತ್ಯ ಕೇಳ್ತಾ ಕೇಳ್ತಾ ಆಸಕ್ತಿಯಿಂದ ಸತ್ಯದ ಬೆಳಕು ಏನಾಗ್ಬೇಕು ಇನ್ನ ಉತ್ತೇಜನ ಆಗ್ಬೇಕು. ಆ ತರ ಏನಾಗಿರ್ಬೇಕು ಕುರುಬನ ಒಂದು ಅಲ್ಲಿ ಮಾತಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರಲ್ಲ ಫಸ್ಟ್ ಇಂಥವ್ರನ್ನ ನೇಮಿಸ್ಬೇಕಾದ್ರೆ ಏನ್ರಿ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಇಂಡಿವಿಜುವಲ್ ಆಗ್ಲಿ ಅಥವಾ ಸಭೆ ಆಗ್ಲಿ ಎಲ್ಲ ನಿರ್ಧಾರ ತಗೋಬೇಕಾದ್ರೆ ಫಸ್ಟ್ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಅವರಲ್ಲಿರಂತ ಒಂದು ಕ್ವಾಲಿಫಿಕೇಶನ್ಸ್ ಇದೆಯಾ ನೋಡ್ಬೇಕು. ಏನಂತಂದ್ರೆ ಅವರು ಬೋಧನೆ ವಿಚಾರದಲ್ಲಿ ಏನಿರ್ಬೇಕು ತುಂಬಾ ಕ್ಲಾರಿಟಿಯಿಂದ ಇರಬೇಕು ಅಂತ ಹೇಳ್ತಾರೆ. ಇಟ್ ಶುಡ್ ಬಿ ವೆರಿ ಕ್ಲಿಯರ್ ಇನ್ ಡಾಕ್ಟ್ರಿನ್. ಡಾಕ್ಟ್ರಿನ್ ವಿಚಾರದಲ್ಲಿ ಯಾವುದೇ ವಿಚಾರಕ್ಕೂ ಕಾಂಪ್ರಮೈಸ್ ಮಾಡಕ್ ಸಾಧ್ಯನೇ ಇರಬಾರ್ದ್ರಿ. ಸಮಾಧಾನಕ್ಕೆ ಹೋಗ್ಬೇಕು, ಎಲ್ಲರೂ ಪ್ರೀತಿ ಬೇಕು, ಅನನ್ಯತೆ ಬೇಕು ಅಂತಂದ್ಬಿಟ್ಟು ಡಾಕ್ಟ್ರಿನ್ ಎಲ್ಲ ಕಾಂಪ್ರಮೈಸ್ ಮಾಡೋ ಕ್ಯಾರೆಕ್ಟರ್ ಆಗಿರ್ಬಾರ್ದು. ಇದೇ ಸ್ಪಿರಿಟ್ ಸಭೆಯೊಳಗೆ ಬಂದಿದ್ದು. ಅಂದ್ರೆ ನಾವು ಟ್ರಿನಿಟಿ ಅಂತ ಪಾಠ ನೋಡಿದಿಲ್ವಾ, ನಾವು ನಮ್ಗಂತೂ ತ್ರೈಕತ್ವ ಬೈಬಲ್ ಎಷ್ಟು ಸತಿ ಬರ್ತದೆ, ಎಷ್ಟು ಸರಿ ಬರಂಗಿಲ್ರಿ ಬ್ರದರ್? ಎಷ್ಟೋ ಸತಿ ಬರ್ತದ, ಎಷ್ಟು ಸತಿ ಬರ್ತದೆ? ಬರದಿಲ್ವಾ? ಏನಪ್ಪ ಒಬ್ಬರೇಬ್ರು ಉತ್ತರ ಕೊಡ್ತಾರಲ್ಲ, ಮಿಗ್ದವ್ರೆಲ್ಲ ಬರ್ತಾರೆ ಅಂತ ಹಂಗಾರೆ. ಓ ತ್ರೈಕತ್ವ ಆಯ್ತಾ? ಇಲ್ಲೇ ಇಲ್ಲ ಬೈಬಲ್ ಅಲ್ಲಿ, ಎಲ್ಲಿ ಹುಡುಕ ಸಿಗ್ತದೆ? ಸರಿ, ಇವಾಗ ಈ ತ್ರಯಕತ್ವ ಅಂತ ಹೆಂಗ್ ಬಂತು ಅಂದ್ರೆ ಏನ್ರಿ ಏರಿಯಸ್ ಮತ್ತೆ ಅಥನೇಶಿಯಸ್ ಎಲ್ಲ ಹೇಳ್ತೀನಿ ಜಸ್ಟ್ ಪಾಯಿಂಟ್. ಏರಿಯಸ್ ಮತ್ತೆ ಅಥನೇಶಿಯಸ್ ಏನ್ ಮಾಡ್ತಾರೆ, ಇಬ್ರು ಜಗಳ ಆಗ್ಬಿಡ್ತದೆ ಯಾವ ವಿಚಾರದಲ್ಲಿ? ಈ ವಿಚಾರದಲ್ಲಿ ಇವ್ರು ಹೇಳೋದನ್ನ ಅವ್ರು ಇಲ್ಲ ಅಂತ ಹೇಳೋದು. ಅಂದ್ರ ಏರಿಯಸ್ ಇಲ್ಲ ಅಂತ ಹೇಳೋದು, ತಂದೆ ಮಗ ಇಬ್ರು ಒಂದೇ ಅಲ್ಲ ಅಂತ ಹೇಳೋದು, ಅಥನೇಶಿಯಸ್ ಇಬ್ರು ಒಂದೇ ಅಂತ ಹೇಳೋದು ದೊಡ್ಡ ಗಲಿಬಿಲಿ ಆಗೋಯ್ತದೆ, ಇಡೀ ರಾಜ್ಯನೆಲ್ಲ ಕಳ್ಸ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ, ರಾಜ ಕೂತ್ಕೊಂಡು ಡಿಬೇಟ್ ಮಾಡ್ತಾನೆ. ಡಿಬೇಟ್ ಮಾಡ್ಬೇಕಾದ್ರೆ ನೋಡ್ತಾನೆ ಮೆಜಾರಿಟಿ ಯಾರ ಕಡೆ ವಾಲ್ತಾ ಇರ್ತಾರೆ, ಅಥನೇಶಿಯಸ್ ಕಡೆಗೆ. ಅಂದ್ರೆ ತಂದೆ ಮಗ ಇಬ್ರು ಒಂದೇ, ಅವ್ರು ಇವರೇ ಇವ್ರ ಅವರೇ ಅಂತಂದ್ಬಿಟ್ಟು ವಾಲ್ಕೊಂತ ಇರ್ತಾನೆ. ರಾಜ ನೋಡ್ತಾನೆ ಇವಾಗ ಸಮಾಧಾನ ಬೇಕು ರಾಜನ್ಗೆ, ಅವನ್ ಬೋಧನೆ ಎಲ್ಲ ಬೇಕಾಗಿಲ್ಲ, ಸಮಾಧಾನ ಬೇಕಪ್ಪ, ನಾವೆಲ್ಲ ಪ್ರೀತಿಯಿಂದ ಇರ್ಬೇಕು ಚೆನ್ನಾಗಿರ್ಬೇಕು ಅಂತ ಏನ್ ಮಾಡ್ತಾನೆ, ಟಕ್ ಅಂತಂದ್ಬಿಟ್ಟು ಯಾರ ಕಡೆ ವಾಲ್ಕೊಂಡ್ಬಿಡ್ತಾನೆ, ಅಥನೇಶಿಯಸ್ ಕಡೆ ವಾಲ್ಕೊಂಡ್ಬಿಡ್ತಾನೆ. ಅಲ್ವರ ಅವಾಗ ಏನಾಯ್ತು, ಅವ್ರೇನೋ ಒಳ್ಳೆ ಉದ್ದೇಶದಿಂದ ಮಾಡಿದ್ರು, ಆ ಒಳ್ಳೆ ಉದ್ದೇಶ ಏನಾಯ್ತು ಅಂದ್ರೆ ಸೇತಾನಿನ ಕ್ರಿಯೆ ಸಭೆಯೊಳಗೆ ಬರಕ್ಕೆ ಏನಾಗ್ಬಿಡ್ತಲ್ಲೇ ಅಲ್ಲಿ ಆರಂಭ ಆಗ್ಬಿಡ್ತು. ಸೊ ಇಲ್ಲಿದ್ದಿರ ಗಲಿಬಿಲಿಗಳು ಸಭೆಯೊಳಗೆ ಬರೋದಕ್ಕೆ ಏನಪ್ಪ ಕಾರಣ ಅಂದ್ರೆ ಸಮಾಧಾನ 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 ಅಂತ ಹೇಳ್ಕೊಂಡು ದೇವ್ರ ವಾಕ್ಯನ ಅಲಕ್ಷ್ಯ ಮಾಡ್ದಾವಾಗ ಏನಾಯ್ತು ಅಂದ್ರೆ ಸಭೆಯೊಳಗೆ ಯಾರು ಬರಕ್ ಶುರು ಆದ್ರು, ಸೇತಾನ್ ಬರಕ್ ಶುರು. ನನಗೆ ನಾವು ಬೈಬಲ್ ಪ್ರಕಟಣೆ ಏಳು ಸಭೆಗಳ ಬಗ್ಗೆ ಓದಿರಲ್ಲ, ಮೊದಲು ಸೇತಾನ್ ಹೆಂಗ್ ಬರ್ತಾನೆ, ನಾನ್ ದ್ವೇಷಿಸ್ತಾರ ಅಂತ ನಿಕೋಲೇಟ್ಸ್ ನೀವು ದ್ವೇಷಿಸ್ತಾ ಇದ್ದೀರಾ ಅಂದ್ರ, ಆಮೇಲೆ ನಿಕೋಲೇಟ್ಸ್ ನಿಮ್ ಮಧ್ಯದಲ್ಲಿದ್ದಾರೆ ಅಂತ ಹೇಳ್ತಾರೆ, ಆಮೇಲೆ ನೀನ್ ಎಲ್ಲಿದ್ಯಾ ನನ್ ಗೊತ್ತು, ಸೇತಾನಿನ ಏನ್ರಿ ನಿವಾಸ ಸ್ಥಾನ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ನಾಟ್ಯ ಸಭೆಗಳು ಬೇಕ್ರೆ ಸೇತಾನಿನ ಸಿಂಹಾಸನದಲ್ಲಿ ನೀನ್ ಇದೀಯಾ ಅಂತ ಅಂದ್ಬಿಟ್ರು. ಹಂಗಾರೆ ಏನಪ್ಪ ಮೀನಿಂಗ್ ಅಂದ್ರೆ ಸ್ಲೋ ಡಿಗ್ರಿಡೇಷನ್ ಆಫ್ ದ ಚರ್ಚ್.
ಹೆಂಗೆ ಬಂತು ಅಂದ್ರೆ ಕಾಂಪ್ರಮೈಸ್ ಸ್ಪಿರಿಟ್ ಏನಕ್ಕೆ ಬಂತಂದ್ರೆ ಸಮಾಧಾನ. ಇವತ್ತು ಕೂಡ ಪಾಪ ಪೊಪ್ಪು ತುಂಬಾ ಸಮಾಧಾನವಾಗಿ ಹೊರ್ರಿ ಅಂದ್ರ ಏನ್ ಸಮಾಧಾನ ನೋಡ್ರಿ, ಅವ್ರ ಮಕ್ಕ ನೋಡಿದ್ರೆ ಏನ್ರಿ ಒಂಥರ ಕಳೆ, ಪಾಪ ತುಂಬಾ ಶಾಂತಿ ಪ್ರಿಯನು ಅಲ್ವರ. ಆದ್ರೆ ಏನ್ ಪ್ರಯೋಜನ ಇಷ್ಟು ಶಾಂತಿ ಪ್ರಿಯನಾಗಿ? ದೇವ್ರಿಗೆ ಮನ್ಸಿಗೆ ಏನಾಗಿಲ್ಲ, ತೃಪ್ತಿ ಇಲ್ವಲ್ಲ. ದೇವ್ರಿಗೆ ಸಮಾಧಾನ ತರ್ತದ ಅವಾಗ್ಲಿ? ಇವ್ರ ಬುಲಕ್ತಲ್ಲಿ ಸಮಾಧಾನ ತಂದೆ ಯಾರು ಸಮಾಧಾನ ಐತೆ? ಇವ್ರ ಮನಸ್ಸಲ್ಲಿ ಇವ್ರೊಬ್ರಿಗೆ ಸಮಾಧಾನ ಇರ್ಬೋದು ಅಷ್ಟೇ ಹೊರತು ಖಂಡಿತವಾಗೂ ದೇವ್ರಿಗೆ ಸಮಾಧಾನ ಇಲ್ಲ. ಸತ್ಯದ ವಿಚಾರದಲ್ಲಿ ಕಾಂಪ್ರಮೈಸೇ ಮಾಡ್ಬಾರ್ದ್ರಿ ಅಲ್ವರ. ಇದು ಫಸ್ಟ್ ಕ್ಯಾರೆಕ್ಟರ್ ಆಗಿರ್ಬೇಕು ಒಬ್ಬ ಸಭಾಧ್ಯಕ್ಷಿಂಗ್ ಇರ್ಬೇಕು. ಯಾವ ವಿಚಾರಗಳಲ್ಲಿ, ಯಾವ ಬೋಧನೆಗಳ ವಿಚಾರದಲ್ಲಿ ಅಂತಂದ್ರೆ, ಒಂದು ಅಟೋನ್ಮೆಂಟ್. ಅಟೋನ್ಮೆಂಟ್ ಅಂದ್ರೆ ರ್ಯಾನ್ಸಮ್ ಸ್ಯಾಕ್ರಿಫೈಸ್. ಕ್ರಿಸ್ತನ ಈಡು ಬಲಿಯಲ್ಲಿ ನಮಗೆ ಬಹು ಸ್ಪಷ್ಟವಾಗಿರಂತ ಒಂದು ದೃಷ್ಟಿ ನಮ್ಗೇನಾಗಿರ್ಬೇಕು ಇರ್ಬೇಕು ಅಲ್ವರ. ಕ್ರಿಸ್ತನ ಅಮೂಲ್ಯವಂತ ರಕ್ತದಿಂದ ಮಾತ್ರ ನಮ್ಮನ್ನ ವಿಮೋಚನೆ ಮಾಡಿದ್ರಂತ ಏನಾಗಿರ್ಬೇಕು ಆ ದೃಷ್ಟಿ ನಮ್ಗಿರ್ಬೇಕು. ಕೆಲವು ಜನ ಏನ್ ತಿಳ್ಕೊಂಡ್ಬಿಡ್ತಾರೆ, ಇಲ್ಲ 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 ನನ್ ಬಲಿ ಕೊಡಬೇಕು, ನನ್ ರಕ್ತ ಕೊಡಬೇಕು ಅಲ್ವರ. ಆತರ ತಪ್ಪಾಗಿರಂತ ಕಾನ್ಸೆಪ್ಟ್ ಏನಾಗಿರ್ಬಾರ್ದಿರ್ಬೇಕು. ಸಭೆಗೆ ಕ್ರಿಸ್ತನ ಬಲಿಯಲ್ಲಿ ಪಾಲ್ಗೊಳ್ಳೋದಕ್ಕೆ, ಹಿಂಸೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ರೆ ಹಾಗಂತ ಮಾತ್ರ ನಮಗೂ ಕ್ರಿಸ್ತನ್ಗೂ ಯಾವುದೇ ರೀತಿ ಸರಿ ಸಮಾನವ ಇಲ್ವೇ ಇಲ್ಲ. ಅವರಿಂದನೇ ಮನುಕುಲಕ್ಕೇನಾಗಿರೋದು ವಿಮೋಚನೆ ಆಗಿರೋದು ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಮೂರನೇದು ಯಾವ ವಿಚಾರಪ್ಪ ಅಂತಂದ್ರೆ ಫುಲ್ ಕಾನ್ಸಿಕ್ರೇಷನ್. ಅದರ ಫುಲ್ ಕಾನ್ಸಿಕ್ರೇಷನ್ ಅಂದ್ರೆ ಅವರು ತಮ್ಮ ಜೀವಿತನ ಸಂಪೂರ್ಣವಾಗಿ ದೇವರಿಗೆ ಏನಾಗಿರ್ಬೇಕು ಒಪ್ಪಸ್ ಕೊಟ್ಟಿರ್ಬೇಕು. ಏನ್ ದೇವ್ರಿಗೆ ತನ್ನ ಜೀವನ ಸಂಪೂರ್ಣವಾಗಿ ಒಪ್ಪಸ್ ಕೊಟ್ಟಿರಂದ್ರೆ ಫಾದರ್ಗಳ ತರ ಆಗ್ಬಿಡ್ಬೇಕಾ, ನನ್ಗಳ ತರ ಆಗ್ಬಿಡ್ಬೇಕಂದ್ರೆ ಇಲ್ಲ, ಅಥವಾ ಫುಲ್ ಟೈಮ್ ಮಿನಿಸ್ಟ್ರಿ ಮಾಡ್ಬೇಕಂದ್ರೆ ಇಲ್ಲ, ಏನ್ರಿ ಸಂಪೂರ್ಣವಾಗಿ ಒಪ್ಪಸ್ ಕೊಡ್ಬೇಕಂತೆ. ಅವ್ರ ಲೈಫ್ ಫಸ್ಟ್ ಪ್ರಾಕ್ಟಿಕಲ್ ಆಗಿ ಏನಾಗಿರ್ಬೇಕು, ದೇವ್ರಿಗೆ ಡೆಡಿಕೇಟೆಡ್ ಆಗಿರ್ಬೇಕು. ಅದರ ಯಾಕಪ್ಪ ಅಪೋಸ್ಟಲ್ ಪೌಲ್ ಕೆಲಸ ಮಾಡಿಲ್ವಾ? ಮಾಡೋರೆ ಅಪೋಸ್ಟಲ್ ಪೌಲ್ ಎಲ್ಲಿ ಓಡಾಡಿಲ್ವಾ? ಓಡಾಡಿದ್ರೆ ಅಪೋಸ್ಟಲ್ ಪೌಲ್ ಎಲ್ಲಾ ತರ ಮಾಡ್ಕೊಂಡು ಎಲ್ಲಾ ಪ್ರಾಬ್ಲಮ್ಸ್ಗಳ ಫೇಸ್ ಮಾಡೋರೋ ಇಲ್ವಾ? ಮಾಡೋರೆ ಅದರ. ಅದಕ್ಕೆ ಅವ್ರು ಅಷ್ಟು ಧೈರ್ಯವಾಗಿ ಏನ್ ಹೇಳಿದ್ದು, ನಾನು ಯಾವ ತರ ಕ್ರಿಸ್ತ ಹಿಂಬಾಲಿಸ್ತಾ ಇದ್ದೀರೋ, ನೀವೇನ್ ಮಾಡಿ ನನ್ನನ್ನ ಹಿಂಬಾಲಿಸಿ ಅಂದ್ರೆ, ಹಂಗ ನನ್ನನ್ನೇ ಹಿಂಬಾಲಿಸಿ ಅಂತಂದ್ರೆ ಅಂದ್ರೆ ಇಲ್ಲ. ಅವ್ರು ಅಷ್ಟು ಧೈರ್ಯವಾಗಿ ಹೇಳ್ಬೇಕು ಅಂದ್ರೆ ಅವ್ರ ಲೈಫ್ ಏನಾಗಿತ್ತು, ಹಂಗೆ ಪ್ರಾಕ್ಟಿಕಲ್ ಆಗೇ ಇತ್ತು. ಈ ತರ ಒಬ್ಬ ಸಭಾಧ್ಯಕ್ಷನ ಒಂದು ಲೈಫ್ ಫಸ್ಟ್ ಏನಾಗಿರ್ಬೇಕು, ಒಂದು ಗ್ರ್ಯಾಂಡ್ ಎಕ್ಸಾಂಪಲ್ ಆಗಿರ್ಬೇಕು. ಪ್ರಾಕ್ಟಿಕಲ್ ಆಗಿ ಏನಾಗಿರ್ಬೇಕು, ಒಂದು ಎಕ್ಸಾಂಪಲ್ ಆಗಿರ್ಬೇಕು ಅಲ್ವರ. ಅವರ ಒಂದು ಸಂದೇಶ ಏನ್ರಿ, ಅವರ ಒಂದು ಮಾತು ಸಹೋದರ ಸಹೋದರಿಗಳಿಗೆ ಉತ್ತೇಜನ ತರದ ಏನಾಗಿರ್ಬೇಕು ಅಂದ್ರೆ ಅದೇ ಹೇಳ್ತಾರೆ ಅಂತ ಹೇಳ್ತಾರೆ. ಅಂಡ್ ಫುಲ್ ಕಾನ್ಸಂಟ್ರೇಷನ್ ಟು ಹಿಮ್ ಇಸ್ ಮೆಸೇಜ್ ಇಸ್ ಬ್ರದರ್ನ್ ಇಸ್ ಸರ್ವಿಸ್. ಯಾವ್ದಕ್ಕೆ ಫುಲ್ ಡೆಡಿಕೇಟ್ ಆಗಿರ್ಬೇಕು ಅಂದ್ರೆ ದೇವರ ಒಂದು ವಾಕ್ಯ, ದೇವರ ಒಂದು ಉಪದೇಶ, ಸಹೋದರ ಸಹೋದರಿಗಳಿಗೆ ಏನಾಗಿರ್ಬೇಕಂತೆ, ಯಾವತ್ತು ಯಾವತ್ತು ಸಿದ್ಧ ಮನಸ್ಸು ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರೆ. ಅದ್ರೆ ಅದಕ್ಕೆ ಆಮೇಲೆ ಅವರಲ್ಲಿ ಏನಿರ್ಬೇಕು, ಪ್ರೀತಿ ಇರ್ಬೇಕು ಅಲ್ವರ. ಆಮೇಲೆ ಸಿಂಪತಿ ಅನುಕಂಪ ಇರಬೇಕು ಅಂತ ಹೇಳ್ತಾರೆ ಅಲ್ವರ. ಹಾಸ್ಪಿಟಾಲಿಟಿಗೆ ಹೇಳ್ತಾರೆ ಕನ್ನಡ ಅಲ್ಲಿ ಅತಿಥಿ ಸತ್ಕಾರ ಅಂತ ಹೇಳಿ ನೋಡಿದ್ವಿ. ಇದೇನಾಗಿರ್ಬೇಕು ಅವರಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅದರ ಆಮೇಲೆ ತುಂಬಾ ವೀಕ್ ಆಗಿರಂತ ಒಬ್ಬ ಸದಸ್ಯರು ಸಭೆಯಲ್ಲಿದ್ರೆ ಅವ್ರ ಮೇಲೆ ಕೂಡ ಏನಾಗಿರ್ಬೇಕು, ಕರುಣೆ ಅವ್ರಿಗಿರ್ಬೇಕು. ಆ ವೀಕ್ ಆಗಿರೋರ್ನ ಅಂದ್ರೆ ಬಲಪಡಿಸಿ ಸತ್ಯದಲ್ಲಿ ದುಡುವಾಗಿ ನಿಲ್ಸೋರು ಏನಾಗಿರ್ಬೇಕು ಅಲ್ಲಿರ್ಬೇಕು ಅಂತ ಹೇಳ್ತಾರೆ ಅಲ್ವರ. ಯೇಸು ಕ್ರಿಸ್ತನ ಜೊತೆಗೆ ಇರಂತ 12 ಜನ ಅಪೋಸ್ತಲ್ಸ್ಗಳಲ್ಲಿ ತುಂಬಾ ವೀಕ್ ಆಗಿದ್ದವ್ರು ಯಾರು ಅಪೋಸ್ತಲ್ಸ್? ಅಲ್ವರ ನೋಡಿ, ಯೂದ ಒಟ್ಟಬಿಟ್ರು ಬಿಡಿ, ಔಟ್ ಆಫ್ ದ ಬೋರ್ಡ್, ಅವ್ರ ಬೌಂಡ್ರಿನ ಆಚೆ ಕಡೆ ಒಟ್ಟಬಿಟ್ರು ಬಿಡಿತೀನಿ. ಯಾರಪ್ಪ ತುಂಬಾ ವೀಕ್ ಆಗಿದ್ದಂದ್ರೆ ಪೀಟರ್. ಕ್ರೈಸ್ಟ್ ಹೇಳ್ತಾರಲ್ಲ, ಸೇತಾನ್ ನಿನ್ನ ಗೋಧಿಯಂತೆ ಹೊಡಿಬೇಕು ಅಂತಿದ್ದಾನೆ, ನಾನ್ ನಿನ್ಗೋಸ್ಕರ ಪ್ರೇಯರ್ ಮಾಡಿದ್ದೆ ಅಂತ ಹೇಳ್ತಾರೆ. ನೀನು ಎಂತಾರೆ, ನೀನು ಏನಾಗಿದ್ಮೇಲೆ, ನೀನು ನಿಂತಿದ್ಮೇಲೆ ಏನ್ ಮಾಡು, ಅನೇಕ ಜನಗಳ ಸಹೋದರಗಳನ್ನ ನೀನು ಬೆಳೆಸು ಅಂತ ಹೇಳ್ತಾರೆ ಅದರ. ಯಾಕೆಂದ್ರೆ ಕ್ರೈಸ್ಟ್ ಚೆನ್ನಾಗಿ ಗೊತ್ತಿತ್ತು ಅದರ. ಅದಕ್ಕೆ ಈ ವಾಸ್ ಒನ್ ಆಫ್ ದ ವೀಕೆಸ್ಟ್ ಅಪೋಸ್ಟಲ್ಸ್ ಅದರ. ಏನಾರ ಕ್ರಿಸ್ತನ್ಗೋಸ್ಕರ ಮಾಡ್ಬೇಕು ಅಂದಿದ್ದ ತಕ್ಷಣ ಪಟ್ಟಂತ ಮಾಡ್ಬಿಡೋರು ಅಲ್ಲ, ಹಿಂದೆ ಮುಂದೆ ನೋಡ್ತಾನೆ ಇರಲ್ಲ. ಆಮೇಲೆ ಏನ್ ಮಾಡೋದು, ವ್ಯವಸ್ಥೆ ಮಾಡೋರು ಅದರ. ಕ್ರೈಸ್ಟ್ ಸಾಯ್ತೀನಿ ಅಂತ ತಕ್ಷಣ ಫಸ್ಟ್ ಸಾಯ್ಬೇಡ ಅಂತ ಹೇಳಿದ್ದು ಯಾರು, ಇವರೇ. ಒಂದ್ಸತಿನ ಎರಡ್ ಮೂರ್ ಸತಿ ಹೇಳ್ಬಿಡ್ತಾರೆ, ನೀವು ಸಾಯ್ಬಾರ್ದು 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 ಅಂತಲ್ಲ ಅಲ್ವರ. ಆಮೇಲೆ ಕತ್ತಿ ಇಟ್ಕೊಳಪ್ಪ ಅಂತ ತಕ್ಷಣ ಆಯ್ತು ಸಮಯ ನೋಡಿ ಇಟ್ಕೊಂಡ್ಬಿಡಿ ನೋಡಿ, ಇದೇ ಸಾಕ ಅಂತ ಇದ್ದಾರೆ. ಸಾಕು ಸಾಕು ಅಂತಂದ್ರೆ ಕತ್ತಿ ತಗೊಂಡು ಕಿವಿನೆ ಕಡ್ದು ಬಿಟ್ರು ಅವ್ರಿಗೆ ಅತ್ಲಗೆ ಅಲ್ವರ. ಆಮೇಲೆ ಪೆಂಟಿಕಾಸ್ಟ್ ದಿನ ಏನ್ತಾರೆ, ವಾಕ್ಯನ ಮಾತಾಡಕ್ಕೆ ಯಾರು ಸಿದ್ಧ ಆಗಿದ್ ಪಟ್ಟು ಅಲ್ವರ. ಮಿಕ್ಕದ ಅಲ್ಲೊಂದು ಜನ ಸೈಲೆಂಟ್ ಆಗಿದ್ರು ನೋಡಿದ್ದೀನಿ, ಇವ್ರೇನ್ ಮಾಡ್ಬಿಟ್ರು ಎದ್ದಿದ ಅಲ್ವರ. ಆಮೇಲೆ ಯೋಹಾನ 20ನೇ ಅಧ್ಯಾಯದಲ್ಲಿ ಮೀನ್ ಹಿಡಿಯಕ್ ಹೋಗಿದ್ ಫಸ್ಟ್ ಯಾರು, ಇವ್ರೆ. ಯೇಸು ಕ್ರಿಸ್ತನ್ ನೋಡಿದ ತಕ್ಷಣ ಯೇಸು ಕ್ರಿಸ್ತನ್ ಕಂಡಿಡಿದ ಯಾರು, ಇವ್ರೆ. ನೀರಲ್ಲಿ ಧುಮುಕಿದ್ದ ಯಾರು, ಇವ್ರೆ. ನೀರಲ್ಲಿ ನಡೀತೀನಿ ಸ್ವಾಮಿ ನನಗೆ ಅನುಮತಿ ಕೊಡು ಅಂತ ಹೇಳಿದ್ದು ಆ ಧೈರ್ಯದ ಮನ್ಸು ಯಾರು ಬಂದಿದ್ದ ನೋಡಿ, ಏನ್ ಸ್ಪಾಂಟನ್ಸ್ ನೋಡಿ, ಝೀಲ್ ನೋಡಿ ಅಂತೀನಿ ಅಲ್ವರ. ಇದು ಏನಾಗ್ಬಿರೋ ಈ ತರ, ಈ ವಾಸ್ ಒನ್ ಆಫ್ ದ ವೀಕೆಸ್ಟ್. ಆದ್ರೆ ಅವ್ರಿಗೆ ಏನ್ ಮಾಡಿದ್ರು, ಒಂದು ಇನ್ಚಾರ್ಜ್ ಏನ್ ಮಾಡಿದ್ರು ಕೊಟ್ರು ಅಲ್ವರ. ಯಾಕೆ ಅಂತಂದ್ರೆ ಇವರು ಒಂದು ಬಲಹೀನರಾಗಿರೋದ್ರಿಂದ
ಮತ್ತೊಬ್ಬ ಬಲಹೀನ ಆಗಿರಂತ ಕುರಿಗಳನ್ನ ಮೇಯಿಸೋದಿಕ್ಕೆ ಏನಾಗುತ್ತಾರೆ ಇವ್ರಿಗೆ ಚೆನ್ನಾಗಿ ಗೊತ್ತಿರ್ತಾರೆ ಅಂತ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ವ್ಯವಸ್ಥೆಗೆ ವಿರುದ್ಧವಾಗಿ ನಾವು ಮಾಡ್ದಿರಾ ಈ ಒಂದು ಕ್ರಮಗಳನ್ನ ನಾವು ದೇವ್ರ ವಾಕ್ಯದ ವಿರುದ್ಧವಾಗಿ ಬೇರೆ ಯಾವುದೇ ರೀತಿಯಲ್ಲಿ ಮಾಡಿದ್ರೆ ಅದು ದೇವ್ರ ವ್ಯವಸ್ಥೆಗೆ ಏನ್ ಮಾಡ್ದಂಗೆ ಅನ್ಯಾಯ ಮಾಡ್ದಂತೆ ಆಗ್ತಾರೆ. ಇದರಿಂದ ಏನಾಯ್ತದೆ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಸಭೆಯಲ್ಲಿ ಒಬ್ಬ ಏನ್ ಮಾಡ್ದಂಗೆ ನಾವು ಹಾಡನ್ನ ಹಾಡನ್ನ ಏನ್ ಮಾಡ್ದಂಗೆ ಆಗ್ತಾರೆ ನೇಮಿಸ್ದಂಗೆ ಆಗ್ಬಿಡ್ತಾರೆ. ಅದರ ಕುರಿ ವೇಷದಲ್ಲಿ ಒಬ್ಬ ಹಾಡನ್ನ ಏನ್ ಮಾಡ್ದಂಗೆ ಆಗ್ತದೆ ಅಲ್ಲಿ ನೇಮಿಸ್ದಂಗೆ ಆಗ್ತದೆ. ಅದಕ್ಕೇನ್ ಮಾಡ್ಬೇಕು ಅಂತ ಏನಾಗಲ್ಲ ಅವಾಗ ಅವಾಗ ಗೊತ್ತಾಗೋದಿಲ್ಲ. ಅವಾಗ ಸಭೆಯಲ್ಲಿ ಅಧಿಕಾರಕ್ಕೆ ಮಾತ್ರ ಏನಾದಂಗೆ ಆಗ್ತದೆ ಹೊರತು ಇದ್ದಂಗೆ ಆಗ್ತಾರೆ ಹೊರತು ಸಭೆ ಏನಾಗೋದಿಲ್ಲ ಅಲ್ಲಿ ಬೆಳೆಯೋದಿಲ್ಲ. ನಾವು ಏನಂತೇವೆ ಕಂಪನಿಲಿ ಮ್ಯಾನೇಜರ್ ಆಗಿರ್ಬೋದು, ಅದರ ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ದೊಡ್ಡ ದೊಡ್ಡ ಇನ್ಚಾರ್ಜ್ಗಳಾಗಿರ್ಬೋದು, ಬೇರೆ ಎಲ್ಲ ಸ್ಥಾನದಲ್ಲಿ ಏನಾಗಿರ್ಬೋದು ಒಂದು ಲೀಡ್ರಾಗಲಾಗಿರ್ಬೋದು ಅದರ ಏನೋ ಆಗಿರ್ಬೋದು ಅಲ್ವರ. ಆದರೆ ಸಭೆ ಸಭೆಯ ದೀಕ್ಷೆನೋ ಅಂತ ಹೇಳ್ಬೇಕ್ರೆ ಅದಕ್ಕೂ ಇದಕ್ಕೂ ತುಂಬ ಏನಾಗಿದೆ ವ್ಯತ್ಯಾಸ ಇದೆ. ಅಲ್ಲೆಲ್ಲ ಪಕ್ಕ ವರ್ಲ್ಡ್ ಸ್ಪಿರಿಟ್ ಡಾಮಿನೇಟ್ ಮಾಡಿ ಅಧಿಕಾರದಿಂದ ಏನು ಮಾಡೋದು ನಡೆಸೋಂಥದ್ದು, ಸಭೆಯಲ್ಲಿ ಅಧಿಕಾರದಿಂದ ನಡೆಸೋಂಥಲ್ಲ ಪ್ರೀತಿಯಿಂದ ನಡೆಸೋದು, ಸತ್ಯದಲ್ಲಿ ಐಕ್ಯದಲ್ಲಿ ಇತ್ತಿ ನಡೆಸೋಂಥದ್ದು. ಅದರ ತಪ್ಪಿರೋಂಥ ಪಕ್ಷದಲ್ಲಿ ಏನ್ರಿ ಎಲ್ಲರ ಮುಂದೆ ಕಡಾಖಂಡಿತವಾಗಿ ಖಂಡಿಸೋಂಥ ರೀತಿಯಲ್ಲಿ ಏನಾಗಿರ್ಬೇಕು ಇರಬೇಕು. ಅಪೋಸ್ಟಲ್ ಪೌಲ್ ಪೇತ್ರನ್ ಖಂಡಿಸೋರು ಇಲ್ವಾ, ಹೆಂಗ್ ಖಂಡಿಸ್ರು ಪಕ್ಕದಲ್ಲಿ ಕೊಂಡ್ಬಿಟ್ಟು ಬನ್ನಿ ಸರ್ ಸ್ವಲ್ಪ ಮಾತಾಡೋಣ ಅಂತ ಖಂಡಿಸ್ರು ಅಂದ್ರೆ ಇಲ್ಲ, ಗಲಾತಿಯರ್ ಒಂದನೇ ಅಧ್ಯಾಯದಲ್ಲಿ ಎಲ್ಲರ ಮುಂದೆ ಖಂಡಿಸ್ರು. ಯಾಕಂದ್ರೆ ತಪ್ಪಾಗಿರೋದು ಎಲ್ಲರ ಮುಂದೆಲೆ. ಅವ್ರಿಗೆ ಪತ್ರ ಪ್ರತ್ಯೇಕವಾಗಿ ಹೇಳಿದ್ರೆ ಅಪೋಸ್ಟಲ್ ಪೌಲ್ಗೆ ಅಪೋಸ್ಟಲ್ ಪೌಲ್ ಪೇತ್ರ ಹೇಳಿದ್ರೆ ಖಂಡಿತ ಕೇಳಿರೋರು. ಆದ್ರಿಂದ ಏನಾಗಿರೋದು ಮಕ್ಕಳ ನಡುವೆ ಏನೋ ಒಂದು ಬೇರೆ ಒಂದು ಅನುಷ್ಠಾನಿಗಳು ಬಂದಿರೋ ಸಾಧ್ಯತೆ ಆಗಿರೋದು, ಅದಕ್ಕೆ ಏನ್ ಮಾಡ್ತಾರೆ ಎಲ್ಲರ ಮುಂದೆ ಕರೆಕ್ಷನ್ ಮಾಡ್ತಾರೆ. ಸೊ ಆ ರೀತಿ ಏನ್ರಿ ಒಂದು ಒಳ್ಳೆ ಒಂದು ಕುರುಬನ ಒಂದು ಕ್ವಾಲಿಫಿಕೇಶನ್ ಚೆನ್ನಾಗಿರ್ಬೇಕು ಇರ್ಬೇಕು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ ಅನಿತಾ, ಅಷ್ಟು ಓದ್ಬೋದಾ? ಚಿನ್ನದ ನಾಲ್ಗೆಯುಳ್ಳ ಆಡುಗಳಿರುವುದಕ್ಕಿಂತ ಯಾವುದೇ ಸಾರ್ವಜನಿಕ ಸೇವಕರಿಲ್ಲದ ದೇವಸಭೆಯು ಬಹಳಷ್ಟು ಉತ್ತಮವಾಗಿರುವುದೆಂಬುದನ್ನು ಗುರುತಿಸಬೇಕು. ಚಿನ್ನದ ನಾಲ್ಗೆಯುಳ್ಳ ನಾಯಕರು ಖಂಡಿತವಾಗಿಯೂ ಮನಸ್ಸನ್ನು ದೇವರ ಕಡೆ ತಿರುಗಿಸದೆ ತಪ್ಪು ಮಾರ್ಗಗಳ ರಾಂಗ್ ಚಾನೆಲ್ಸ್ ದುರ್ಮಾರ್ಗಕ್ಕೆ ಸೆಳೆಯುತ್ತಾರೆ. ಇವರುಗಳ ಬಗ್ಗೆ ನಮ್ಮ ಕರ್ತನು ಮುನ್ನೆಚ್ಚರಿಸಿದ್ದಾನೆ. ಅಪೋಸ್ತಲರು ಇದನ್ನು ವಿವರಿಸುತ್ತಾ ನಿಮ್ಮಲ್ಲಿ ಕೆಲವರು ಎದ್ದು ವ್ಯತ್ಯಾಸ ತಪ್ಪಾದ ಸುಳ್ಳು ಸಿದ್ಧಾಂತಗಳನ್ನೊಳಗೊಂಡ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. ಅಪೋಸ್ತಲ ಕೃತ್ಯರು 20:20-30 ಮತ್ತು ಅವರ ನಿರ್ಲಜ್ಜಾ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. 2 ಪೇತ್ರ 2:2 ಎಂದಿದ್ದಾರೆ. ಅದರಂತೆ ನಾವು ಇಂದು ನೋಡುವವರಾಗಿದ್ದೇವೆ. ನೋಡ್ಬೇಕ್ರೆ ಏನ್ರಿ ಸಭೆ ಒಂದು ಎಂತ್ರೆ ನಡೆಸೋಂಥವ್ರನ್ನ ಆಯ್ಕೆ ಮಾಡ್ಬೇಕಾರೆ ಯಾವುದೇ ಕಾರಣಕ್ಕೂ ಚಿನ್ನದ ನಾಲ್ಗೆ ಇರಂತ ಏನ್ರಿ ಆಡನ್ ಮಾತ್ರ ಮಾಡಕ್ ಹೋಗ್ಬಿಡ್ದು ನಾವು ನೇಮಿಸಕ್ ಹೋಗ್ಬಿಡೋದು ಹೇಳ್ತಾರೆ. ಏನಪ್ಪ ಇದು ಚಿನ್ನದ ನಾಲ್ಗೆ ಅಂತ ಆಡು, ಅದು ಆಡೆ ನೋಡೋದಕ್ಕೆ ಬರೀ ಆಡೆ ಅದು, ಅದರ ಕ್ಯಾರೆಕ್ಟ್ರೇ ಆಡು ಕ್ಯಾರೆಕ್ಟ್ರು. ಆದ್ರೆ ಮಾತು ಮಾತ್ರ ಹೆಂಗಿದೆ ಅಂತಂದ್ರೆ ಚಿಂಡದ ನಾಲ್ಗೆ, ಚಿಂಡದ ನಾಲ್ಗೆ ಏನ್ರಿ ಒಂದು ಮುತ್ತಿನ ತರ ಅಪ್ರಂಜಿ ತರ ಏನ್ ಮಾಡ್ರಿ ಮಾತಾಡೋದು ಅಲ್ವರ. ತುಂಬಾ ಸಾಫ್ಟ್ ಆಗಿ ತುಂಬಾ ನಮ್ರತೆಯಿಂದ ತುಂಬಾ ತಾಳ್ಮೆಯಿಂದ ಅದರ ಏನ್ರಿ ಮಾತಾಡೋದು. ಆದ್ರೆ ಮಾತೆಲ್ಲ ಹೆಂಗಿರ್ತಾರಂತೆ ಅಲ್ಲ ಒಳ್ಳೆ ಪಕ್ಕ ಹಾಡಿನ ತರನೇ ಗುರ್ತಿಡಕ್ಕೆ ಅಂದ್ರೆ ತುಂಬಾ ತುಂಬಾ ಕಷ್ಟ. ವೇಷ ಹೆಂಗಪ್ಪ ಧರಿಸ್ಕೊಂಡಿರ್ತಾರೆ ಅಂತಂದ್ರೆ ಕುರಿತರ ವೇಷ ಮಾತ್ರ. ಅದರಿಂದ ಇಂಥವ್ರ ಬಗ್ಗೆ ತುಂಬಾ ಏನಾಗಿರ್ಬೇಕಂತೆ ಪಾಲಿಶ್ ವರ್ಡ್ಸ್ ಯೂಸ್ ಮಾಡಿ, ಅದರ ತುಂಬಾ ನಾಜುಕ್ ಆಗಿ ಮಾತಾಡಿ, ಹೆಂಗರ ಮಾಡಿ ಸಟಲ್ ಆಗಿ ಗಿಲಿಟ್ ಆಗಿ ಎಂತಾರೆ ಯಾಮರ್ಸ್ತಾರೆ ಅಂತ ಹೇಳ್ತಾರೆ ಗೊತ್ತಾ. ಈ ತರ ವರ್ಡ್ಸ್ ಯೂಸ್ ಮಾಡೋದನ್ನ ಎಂದ್ರೆ ಇಂಥ ಒಂದು ಮನೋಭಾವ ಇರೋದನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಸಭೆಯಲ್ಲಿ ಏನ್ ಮಾಡಕ್ ಹೋಗ್ಬಾರ್ದು, ಇಂಥವ್ರಿಗೆ ಅವಕಾಶನೇ ಕೊಡಕ್ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಯಾಕೆ ಅಂತಂದ್ರೆ ಇವರಲ್ಲಿ ಎಂತ ದೇವರ ಪ್ರೀತಿ ಏನಾಗಿರಲ್ಲ ಕಂಡು ಬಂದಿರಲ್ಲ. ನೋಡಿ ಇದರಲ್ಲಿ ಎರಡು ತರ ಐಡೆಂಟಿಫೈ ಮಾಡ್ಬೇಕು. ಒಂದು, ನಾವು ಜೈಶಾಲಿ ಆಗೋದಿಕ್ಕೆ ನಮ್ಮಲ್ಲಿರೋಂಥ ಕೆಟ್ಟ ಗುಣಗಳನ್ನ ನಾವು ಓವರ್ಕಮ್ ಮಾಡ್ತಾ ಮಾಡ್ತಾ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಬೇಕಾದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀವಿ ನಾವು ಕೆಲವು ವಿಚಾರಗಳನ್ನ. ಅಂದ್ರೆ ಇವಾಗ ನಮ್ಗೆ ಒಳ್ಳೆ ತರ ಮಾತಾಡಕ್ ಬರಲ್ಲ ಅಂತ ತಿಳ್ಕೊಳ್ಳಿ, ಅದರ ರಫ್ ಅಂಡ್ ಟಫ್ ಆಗಿರ್ತೀರಿ. ಅದೇ ಸತ್ತಿಗೆ ಬಂದ್ಮೇಲೆ ನಾವೇನ್ ಮಾಡ್ತೀವಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ಲಿ. ಅವಾಗ ನಾವೇನ್ ಮಾಡ್ತೀರಿ ಏನೋ ಒಂದು ರಫ್ ಅಂಡ್ ಟಫ್ ಅಂತ ಮಾತಾಡೋಕ್ಕಿಂತ ಮುಂಚೆ ಓ ಇದು ದೇವ್ರಿಗೆ ಏನಾಗಲ್ಲ ಇಷ್ಟ ಆಗಲ್ಲ ನಾನು ಚೇಂಜ್ ಮಾಡ್ಕೊಬೇಕು ಅಂತ ಏನ್ ಮಾಡ್ತೀರಿ ಸಾಫ್ಟ್ ಆಗಿ ಮಾತಾಡಕ್ ಶುರು ಮಾಡ್ತೀರಿ. ಇದನ್ನ ಸಾಫ್ಟ್ ಆಗಿ ಮಾತಾಡಿ ಓವರ್ಕಮ್ ಮಾಡಿ ಬೆಳೆಸ್ಕೊಳೋದಿಕ್ಕೂ ಏನ್ರಿ ಒಂದು ವೇಷ ಧರಿಸ್ಕೊಂಡು ಇದನ್ನ ಸುಮ್ಮನೆ ಪ್ರಿಟೆಂಡ್ ಮಾಡೋದಕ್ಕೆ ಜನಗಳಿಗೆ ತೋರಿಕೆಗಾಗಿ ಬೆಳೆಸ್ಕೊಳೋಕೆ ಏನಿದೆ ವ್ಯತ್ಯಾಸ ಇದೆ.
ಅಲ್ವರ. ಸೊ ಅಂದ್ರೆ ಇದನ್ನ ಏನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳ್ತಾರಲ್ಲ. ಇವೆಲ್ಲ ಹೆಂಗಪ್ಪ ಗೊತ್ತಂದ್ರೆ ಲಾಂಗ್ ಟರ್ಮ್ ರನ್ ಅಂದ್ರೆ ಅಂತ ಜೊತೆಗೆ ತುಂಬಾ ದಿನ ಇದ್ರೆ ನಮ್ಗೆ ಏನಾಗ್ಬಿಡ್ತಾರೆ ಆ ಒಂದು ಗುರುತು ನಮ್ಗೆ ಏನಾಗ್ಬಿಡ್ತಾರೆ, ದೇವ್ರ ಡೆಫಿನೆಟ್ ನಮ್ಗೆ ಏನ್ಬಿಡ್ತಾರೆ ತಿಳಿಸ್ಬಿಡ್ತಾರೆ. ಅದ್ರ ಮಾತ್ರ ಅಲ್ಲ, ಇಂಥ ಒಂದು ವೇಷ ಧರಿಸ್ಕೊಂಡಿರೋ ಶಾಶ್ವತವಾಗಿ ಏನಾಗಿರಲ್ಲ, ತುಂಬಾ ದಿನ ಇರಲ್ಲ, ಒಂದಲ್ಲ ಒಂದ್ ದಿನ ಏನಾಗ್ಬಿಡ್ತಾರೆ ಅದು ಒಳಗಡೆ ಇರೋದು ಬಂದ್ಬಿಡ್ತಾರೆ. ಯೇಸುಕ್ರಿಸ್ತ ಹೇಳ್ತಾರಲ್ಲ, ಹೃದಯ ತುಂಬ ಬಾಯಿ ಏನ್ ಮಾಡ್ತಾರೆ ಮಾತಾಡ್ತಾರೆ ಅದರ ಏನೋ ಒಂದ್ ಸ್ವಲ್ಪ ಅವಕಾಶ ಕೊಟ್ಟಾವಾಗ ಅವಾಗ ಏನ್ ಮಾಡ್ತಾರೆ, ಇಲ್ದಿರೋದೆಲ್ಲ ಬಾಯಿನಲ್ಲಿ ಬಂದ್ಬಿಡ್ತಾರೆ. ಅವಾಗ ನಾವು ತಿಳ್ಕೊಬೋದು, ಓಹೋ ಇದೇನಾಗಿದೆ ಇದು, ಇದು ಹಾಡು ಆದ್ರೆ ಏನಂತ ಇರೋದು ನಾಲ್ಗೆ ಬಂದ್ಬಿಟ್ಟು ಚಿಣ್ಣದ ನಾಲ್ಗೆ ಅಲ್ವರ. ವಿಷ ಏನಾಗ್ಬಿಡ್ತಾರೆ ಅಲ್ಲಿ ಅಲ್ಲಿ ಕಕ್ಬಿಡ್ತಾರೆ. ಅದರ ಸಭಾಧ್ಯಕ್ಷನ ಬಗ್ಗೆ ಕೂಡ ಹೇಳ್ಬೇಕಾರೆ ಹೇಳ್ತಾರೆ ಅವನು ಎರಡು ನಾಲ್ಗೆ ಉಳ್ಳವನಾಗಿರ್ಬಾರ್ದು ಅಂತ ಹೇಳ್ತಾರೆ ತಿಮೋತಿಲಿ ಹೇಳ್ಬೇಕಾರೆ. ಅಲ್ವರ ಏನಪ್ಪ ಎರಡು ನಾಲ್ಗೆ ಉಳ್ಳವನು ಅಂತಂದ್ರೆ ಏನ್ರಿ, ಎರಡು ನಾಲ್ಗೆ ಯಾವ ಪ್ರಾಣಿಗಿದೆ ಯಾರಿಗೂ ಗೊತ್ತಿದ್ಯಾ ಎರಡು ನಾಲ್ಗೆ? ಸರ್ಪಕ್ಕಿದೆ ಎರಡು ನಾಲ್ಗೆ ಅಲ್ವರ. ಒಂದು ನಾಲ್ಗೆಯಲ್ಲಿ ಏನ್ರಿ ಸರಿಯಾದ ಉಪದೇಶ ಮಾಡ್ತಾರೆ, ಇನ್ನು ನಾಲ್ಗೆಲ್ಲ ಏನ್ ಮಾಡ್ತಾರೆ ಇತರ ತಪ್ಪಾದ ಉಪದೇಶ. ಅಂದ್ರ ಎರಡು ಉಪದೇಶಗಳು ದೇವ್ರ ಮಕ್ಳು ಬಾಯಿನಲ್ಲಿ ಏನಾಗಿರ್ಬಿಡ್ಬಾರ್ದು. ಸತ್ಯ ಅಲ್ಲಿ ಇರ್ತೀರಾ, ದೃಢವಾಗಿರ್ಬೇಕು. ಅದರ ಇಲ್ಲ ಅಂತಂದ್ರೆ ಇಲ್ದ ರೀತಿಲಿ ಬಿಡ್ಬೇಕು. ಅದರ ದೇವ್ರ ಮಕ್ಳುಗಳನ್ನ ಕುರುಬನು ಸತ್ಯದಲ್ಲಿ ಬೆಳೆಸಂತ ವಿಚಾರ ಏನಾಗಿರ್ಬೇಕು ಅಲ್ಲಿರ್ಬೇಕು. ಅದಕ್ಕೆ ನೋಡ್ಬೇಕ್ರೆ ಇದನ್ನ ಅಪೊಸ್ತಲ ಪೌಲ್ ಕೂಡ ಏನ್ ಮಾಡ್ತಾರೆ, ವಾರ್ನಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲಿ ಅಂದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ 20ನೇ ಅಧ್ಯಾಯ ವಾಕ್ಯ 30 ಓದೋಣ. ಆಕ್ಸ್ 20:30. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. ಏನಪ್ಪ ಮಾಡ್ತಾರೆ ಅಪೊಸ್ತಲ ಪೌಲ್ ಅವಾಗ ವಾಕ್ಯ ಮಾಡ್ಬಿಟ್ರು ಬೋಧನೆ ಏನ್ರಿ, ಇದಲ್ಲದೆ ಏನ್ರಿ ನಿಮ್ಮೊಳಗೇನೆ, ಯಾರೊಳಗೆ, ಪಕ್ಕ ಮನೆಯೊಳಗಲ್ಲ, ಯಾರೋ ಬೇರೆ ಸಭೆಗಳಲ್ಲಿ ಬ್ಯಾಬಿಲೋನ್ ಅಲ್ಲ, ನಿಮ್ಮೊಳಗೇನೆ ಏನ್ರಿ ಯಾರ ಎದುರು ಹೇಳ್ತಾರಂತೆ ವ್ಯತ್ಯಾಸ ಬೋಧನೆ ಮಾಡಂತ ಸೋದರಗಳೇನ್ ಮಾಡ್ತಾರೆ ಹೇಳ್ಬಿಟ್ಟು ಏನಪ್ಪ ಮಾಡ್ತಾರೆ ಅಂತಂದ್ರೆ ಏನ್ರಿ ಶಿಷ್ಯನ್ರಗಳನ್ನ ಯಾವ ಕಡೆ ತಿಳಿತಾರಂತೆ, ಅದರ ಬೇರೆ ಕಡೆಗೆ, ತಮ್ಮ ಕಡೆಗೆ ಏನ್ ಮಾಡ್ತಾರೆ ಸೆಳಿತಾರೆ ಬಿಡ್ತಾರೆ. ನಾವ್ ಯಾರ ಕಡೆ ಸೆಳಿಬೇಕು, ಕ್ರಿಸ್ತನ ಬೋಧನೆ ಹೇಳ್ಕೊಬಿಟ್ಟು ದೇವ್ರ ವಾಕ್ಯ ಸಾರ್ಬಿಟ್ಟು ಯಾರ ಕಡೆಗೆ ಸೆಳಿಬೇಕು ಅವ್ರನ್ನೆಲ್ಲ, ಯಾರ ಕಡೆಗೆ ಬೆಳೆಸ್ಬೇಕು, ದೇವ್ರ ಕಡೆಗೆ, ಸತ್ಯದ ಕಡೆಗೆ ಬೆಳೆಸ್ಬೇಕು. ಸತ್ಯದ ಕಡೆ ಬೆಳೆಸ್ತೀರಾ, ಇವ್ರ ಕಡೆಗೆ ಹೋಗಿ ಅವ್ರ ಕಡೆಗೆ ಹೋಗಿ ಗ್ರೂಪಿಸಂ ಮಾಡಿ ಅಂತೆಲ್ಲ ಮಾಡೋ ಸ್ಪಿರಿಟು, ಇದೆಲ್ಲ ಶೀಪಿನ ಕ್ಯಾರೆಕ್ಟರ್ ಅಲ್ಲ, ಕುರಿಯ ಕ್ಯಾರೆಕ್ಟರ್ ಅಲ್ಲ, ಇದೆಲ್ಲ ಆಡಿನ ಗುಣಗಳು. ಈ ತರ ಆಡಿನ ಗುಣಗಳನ್ನ ಫಸ್ಟ್ ಸಭೆ ಐಡೆಂಟಿಫೈ ಮಾಡಿ ಅದನ್ನ ತಂದು ಮಾಡಕ್ಕೋ, ಅದನ್ನ ಕಟ್ ಆಫ್ ಮಾಡ್ಬೇಕು ಅಂತ ಹೇಳ್ತಾರೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಪೋಸ್ಟ್ಲ್ ಉಪ್ಪು ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ, ನಾನು ಇದ್ಮೇಲೆ ಮಾಡ್ತಾರೆ ವ್ಯತ್ಯಾಸ ಬೋಧನೆ ಮಾಡಿ ಶಿಷ್ಯನ್ಗಳನ್ನ ಮಾಡ್ತಾರೆ. ಯಾಕೆ ಅವ್ರು ಯಾಕೆ ಹೋಗ್ತಾರೆ ಅಂದ್ರೆ ಪಾಪ ಕುರಿಗಳು, ಇನ್ನ ಎಳೆ ಮಕ್ಳಲ್ವಾ, ಗೊತ್ತಿಲ್ವಲ್ಲ, ಕುರುಬನ್ ತರ ಅವನೇನಾಗಿಲ್ಲ, ಲೆವೆಲ್ ಬೆಳೆದಿಲ್ವಲ್ಲ, ಅವಾಗೇನಾಗ್ತಾರೆ ಎಲ್ಲಾ ವ್ಯತ್ಯಾಸ ಬೋಧನೆಗಳೇ ಪಾಪ ಏನ್ರಿ ಚಂಚಲ ಮನಸ್ಸಿರೋದ್ರಿಂದ ಆತ ಸತ್ಯದಿಂದ ದೃಢವಾಗಿ ಬೆಳೆದಿರ ಕಾರಣದಿಂದ ಏನಾಗ್ತಾರೆ, ಒಂದ್ ತಪ್ಪಾದ ಉಪದೇಶ ಕಿವಿಗೆ ಬಿದ್ಬೇಕ್ರೆ ಟಕ್ ಅಂತ ಏನಾಗ್ಬಿಡ್ತಾರೆ, ಡೈವರ್ಟ್ ಆಗ್ಬಿಡ್ತಾರೆ. ಅಂದ್ರೆ ಅಂದ ತುಂಬಾ ನೀವೇನಾಗಿರ್ಬೇಕು, ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಸಭಾಧ್ಯಕ್ಷನ ಆಯ್ಕೆ ಮಾಡ್ಬೇಕ್ರೆ ಸಭೆ ಜವಾಬ್ದಾರಿ ಇರ್ಬೇಕಲ್ಲಿ, ಯಾರ ಜವಾಬ್ದಾರಿ ಇಲ್ಲ, ಸಭಾಧ್ಯಕ್ಷನ ಜವಾಬ್ದಾರಿ ಇಲ್ಲ, ನಾನೇ ಸಭಾಧ್ಯಕ್ಷನ್ ನಿಂತ್ಕೊಂಡ್ರೆ ಆಯ್ತಾರ ಅಂದ್ರೆ ಇಲ್ಲ. ಸಭೆ ಚರ್ಚ್ ಶುಡ್ ಎಲೆಕ್ಟ್ ದಮ್, ದ ಪೀಪಲ್ ಶುಡ್ ಎಲೆಕ್ಟ್ ದಮ್. ಜನ್ಗಳು ಯಾರು ನಮ್ಗೆ ಸಭಾಧ್ಯಕ್ಷನ್ ಆಗ್ಬೇಕು ಅಂತ ಮುಂದೆ ಜನ್ಗಳೇ ಮಾಡ್ಬೇಕು, ಅದನ್ನ ಅದನ್ನ ಆಯ್ಕೆ ಮಾಡ್ಬೇಕು. ಅದರ ಈ ಜನ್ಗಳು ಇವಾಗ ಏನಾಗ್ಬಿಡಿದೆ ಅಂದ್ರೆ ಅದು ಕೂಡ ನಮ್ಮ ಎಲ್ಲಿ ಹೇಳ್ತಾರೆ ತಿಮೋತಿಲ ಅಪೊಸ್ತಲ ಪೌಲ್ ಹೇಳ್ತಾರೆ, ಜನಗಳು ಹೋಗುವಂತ ಕಾಲದಲ್ಲಿ ತೀಟೆ ಕಿವಿ ಉಳಿಯವ್ರು ಬರ್ತಾರೆ ಅಂತ ಕೇಳಿದ್ರೆ ವಾಕ್ಯ ತಿಮೋತಿ ತೀಟೆ ಕಿವಿ ಉಳಿಯವರು ನೋಡ್ರಿ ಎಲ್ಲಿ ಬರ್ತಾರೆ ನೋಡ್ರಿ, ತೀಟೆ ಕಿವಿ ಉಳಿಯವ್ರು ಬರ್ತಾರೆ ಅಂತ ಎಲ್ಲಿ ಬರ್ತಾರೆ ನೋಡ್ರಿ, ತಿಮೋತಿಲ್ ಬರ್ತದೆ ನೋಡಿ. ಹಾ, 2ನೇ ತಿಮೋತಿ 4ನೇ ಅಧ್ಯಾಯ 2:3-4. ದೇವರ ವಾಕ್ಯವು ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರೋ ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತ ಖಂಡಿಸು ಗದರಿಸು. ಯಾಕಪ್ಪ ಎಚ್ಚರಿಸು ಅಂತ ಹೇಳ್ತಾರೆ, ಯಾಕೆ ಅಂದ್ರೆ ನೋಡಿ ಮುಂದೆ ಹೇಳ್ತಾರೆ, ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರ್ತದೆ. ಯಾವ ಕಾಲ ಬರ್ತದೆ, ಜನಗಳು ಸ್ವಸ್ಥ ಬೋಧನೆ ಮಾಡಲ್ಲ, ಸಹಿಸಲ್ಲ. ಯಾಕೆ ಸಹಿಸಲ್ಲ ಅಂತಂದ್ರೆ ಎಲ್ಲ ಒಳ್ಳೆ ವಾಕ್ಯಗಳನ್ನ ಬೀಳ್ತಾ ಇದ್ರೆ ನಮ್ಗೆ ಏನಾಗ್ತಾರೆ ಎಚ್ಚರಿಕೆ, ಅದರ ಗದರಿಸೋದು ಏನೇನು ಏನ್ರಿ ನಮ್ಮನ್ನ ಇಂಡಿವಿಜುವಲ್ ಗದರಿಸ ಅಂತ ಹೇಳ್ತಾರೆ. ನಮ್ಮ ಹಳೆ ಮನುಷ್ಯನ ಬಗ್ಗೆ ನಮ್ಮಲ್ಲಿ ಏನಂತ ಕೆಟ್ಟ ಗುಣಗಳನ್ನ ಬಿಡ್ಬೇಕಾದ್ರೆ ವಾಕ್ಯ ನಮ್ಗೆ ಏನಬೇಕು, ನಮ್ಮ ವಾಕ್ಯ ನಮ್ಗೆ ಎಚ್ಚರಿಸ್ಬೇಕು. ನಮ್ಮ ಪರ್ಸನಲ್ ವಿಚಾರಗಳನ್ನ ಪರ್ಸನಲ್ ಬ್ರದರ್ ಬಂದು ಎಚ್ಚರಿಸೋದಲ್ಲ, ಅದರ ವಾಕ್ಯ ನಮ್ಗೆ ಏನ್ ಮಾಡ್ಬೇಕು, ನಮ್ಗೆ ಎಚ್ಚರಿಸ್ಬೇಕು. ಅದರ ಕಂದ ಹಳೆ ಮನುಷ್ಯ ಬಿಟ್ಬಿಡು ಅಂತ ನಮ್ಗೆ ಏನ್ ಮಾಡ್ಬೇಕು, ಎಚ್ಚರಿಸ್ಬೇಕು, ನಮ್ಗೆ ಗದರಿಸ್ಬೇಕು. ಅದರ
ಅದು ಹೆಂಗ್ ಕಾಲ ಬರ್ತಾರೆ ಅಂತಂದ್ರೆ, ಇಂಥ ವಾಕ್ಯಗಳನ್ನ ಕೇಳಕ್ಕೆ ಜನಗಳಿಗೆ ಏನಾಗಿರಲ್ಲ, ಇಂಟ್ರೆಸ್ಟ್ ಇರಲ್ಲಂತೆ. ಯಾಕೆ ಇಂಟ್ರೆಸ್ಟ್ ಇರಲ್ಲ ಅಂತಂದ್ರೆ, ಅವ್ರ ಹಳೆ ಮನುಷ್ಯನ ಪಕ್ಕ ಚೆನ್ನಾಗಿ ಬದುಕಕ್ಕೆ ಏನ್ಬಿಟ್ಟಾರೆ, ಚೆನ್ನಾಗಿ ಡಿಸೈಡ್ ಮಾಡ್ಬಿಟ್ಟಾರೆ. ಹಳೆ ಮನುಷ್ಯನಿಗೆ ಚೆನ್ನಾಗಿ ಊಟ ಹಾಕಿ ಹಾಕಿ ಸಾಕಿರೋದ್ರಿಂದ ಅವ್ರು ಏನಾಗ್ಬಿಟ್ಟಾರೆ ಅಂದ್ರೆ ತೀಟೆ ಕಿವಿ ಉಳ್ಳವರಾಗ್ಬಿಟ್ಟಾರಂತೆ. ನೋಡಿ ಅವ್ರು ಏನ್ ಮಾಡ್ತಾರಂತೆ, ಹಾ, ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಎಂತ ಉಪದೇಶಕರನ್ನ ಇಟ್ಕೊಂತಾರೆ ಅಂದ್ರೆ, ದುರಾಸೆಗಳಿಗೆ ಅನುಸಾರವಾಗಿರಂತ ಏನ್ರಿ ಉಪದೇಶಕರನ್ನ ಏನ್ ಮಾಡ್ತಾರಂತೆ, ಇಟ್ಕೊಂತಾರಂತೆ ಅಲ್ವರ. ಸೊ ಅವ್ರ ದುರಾಸೆಗಳು ಅಂದ್ರೆ, ಅವ್ರ ದುರಾಸನ ಯಾವ್ದು, ಮಾಂಸದ ಇಚ್ಛೆಗಳ ಪ್ರಕಾರ ನಡೆಯುವಂತದನ್ನ ಇದನ್ನ ಏನ್ ಮಾಡ್ಬೇಕು, ಯಾರು ಯಾರು ಎದುರಿಸ್ಬಾರ್ದು, ಯಾರು ಗದರಿಸ್ಬಾರ್ದು, ಯಾರು ಎಚ್ಚರಿಕೆನ ಹೇಳ್ಬಾರ್ದು, ಕೇಳಕ್ಕೆ ಹೆಂಗಿರ್ಬೇಕು, ನಾವು ಮಾಡೋಂಥ ತಪ್ಪುಗಳನ್ನ ಜಸ್ಟಿಫೈ ಮಾಡೋ ಥರ ಇರಬೇಕು. ಆ ಥರ ಒಂದು ಬೋಧಕರು ಏನ್ ಮಾಡ್ತಾರಂತೆ, ಅಲ್ಲಿ ನೇಮಿಸುವಂತ ಕಾಲ ಬರ್ತಾರಂತೆ. ತೀಟೆ ಕಿವಿ ಉಳ್ಳ ಅಂತ ಬೋಧಕರು ನೇಮಿಸುವಂತ ಕಾಲ ಬರ್ತಾರಂತೆ. ಆಮ್ ನೆಕ್ಸ್ಟ್, ಹಾ, ಇವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪ ನಾಕತೆಗಳನ್ನು ಕೇಳುವುದಕ್ಕೆ ಹೋಗುವರು. ಇಂಥವ್ರು ಏನಾಗ್ಬಿಡ್ತಾರೆ, ಹೋಗ್ತಾ ಹೋಗ್ತಾ ಬಂದ್ಬಿಟ್ಟು ದೇವ್ರ ವಾಕ್ಯನ ಕೇಳಲ್ಲ, ದೇವ್ರ ವಾಕ್ಯನೇ ಹೇಳ್ತಾರೆ. ಅರೆ ದೇವ್ರ ವಾಕ್ಯದಲ್ಲಿ ದೇವ್ರ ವಾಕ್ಯ ಇರಲ್ಲ, ಏನಿರ್ತಾರೆ ಕಲ್ಪನಾ ಕಥೆಗಳು, ಸೃಷ್ಟಿ ಕಥೆಗಳು ಇರ್ತದೆ. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ನೋಡಿ ಎರಡನೇ ಪೇತ್ರ 2:2, ಸೆಕೆಂಡ್ ಪೀಟರ್ 2:2. ಅವರ ನಿರ್ಲಜ್ಜಾಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ಏನಪ್ಪ ಹೇಳ್ತಾರೆ ಅಂತಂದ್ರೆ, ಅನೇಕರು ಇಂಥ ಜನಗಳು ನೋಡ್ಬಿಟ್ಟು ನಾವು ಯಾಕೆ ಈ ತರ ಇರ್ಬಾರ್ದು, ನಾವು ಇರ್ಬೋದಲ್ಲ, ಏನ್ ತಪ್ಪು, ಅವ್ರು ಇದರಲ್ಲ, ಮೆಜಾರಿಟಿ ಇರೋದೇ ಹಂಗೆ. ಹೌದು, ಮೆಜಾರಿಟಿ ಇರೋದೇ ಹಂಗೆ. 144,000 ಮೆಜಾರಿಟಿನಾ, ಗ್ರೇಟ್ ಮಲ್ಟಿಟ್ಯೂಡ್ ಮೆಜಾರಿಟಿನಾ? ಗ್ರೇಟ್ ಮಲ್ಟಿಟ್ಯೂಡ್. ಹಾ, ಇವಾಗ ನಾ ಮೆಜಾರಿಟಿ ಕಡೆ ವಾಲ್ಕೊಂತೀರ, ಮೈನಾರಿಟಿ ಕಡೆ ವಾಲ್ಕೊಂತೀರ, ವ್ಯವಸ್ಥೆ ಮಾಡ್ರಿ. ಅದಕ್ಕೆ ಅನೇಕರು ಇಂಥವ್ರನ್ನ ನೋಡಿ ಏನಪ್ಪ ಮಾಡ್ತಾರೆ ಅಂದ್ರೆ, ನಾವು ಕೂಡ ಅದೇ ತರ ಇರ್ಬೋದಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಅದೇ ತರ ಸ್ಯಾಕ್ರಿಫೈಸ್ ಮಾಡೋದ್ ಬಿಟ್ಬಿಟ್ಟು ಕಾಂಪ್ರಮೈಸ್ ಆಗ್ಬಿಡುತ್ತೆ ಸತ್ಯದ ವಿಚಾರದಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ, ಸಭೆಯಲ್ಲಿ ಕುರಿಗಳನ್ನ ಮೇಯಿಸೋದಕ್ಕೆ ಒಳ್ಳೆ ಕುರುಬನ ಏನಾಗಿರಲ್ಲ ಇರಲ್ಲ ಹೊರತು ಆಡು ಏನಾಗ್ತಾರೆ ಬರ್ತಾರೆ. ಅವಾಗ ಏನಾಗ್ತಾರೆ ಅಂತಂದ್ರೆ, ಇವರ ನಿಮಿತ್ತ ಸತ್ಯಕ್ಕೆ ಏನ್ರಿ ಹೆಸರು, ಹಾ, ದೂಷಣೆ. ಇವರ ನಿಮಿತ್ತವಾಗಿ ಏನ್ರಿ ಸತ್ಯಕ್ಕೆ ಕೆಟ್ಟ ಹೆಸರು ಬಂದ್ಬಿಡ್ತಾರೆ. ಇಂಥವರಿಂದ ಫಸ್ಟ್ ದೂರ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಗೋಲ್ಡನ್ ಟಂಗ್ ಗೋಟ್ ಅದರ ಚಿಂಡದ ನಾಲ್ಗೆ ಚೆನ್ನಾಗಿದೆ ನಾಲ್ಗೆ ಓ ಅಂತಂದ್ಬಿಟ್ಟು ಹೋಗಿ ಬಿತ್ಕೊಂಡ್ಬಿಟ್ರೆ ಹಳ್ಳಿಗೆ ನಾವೇನ್ ಮಾಡ್ದಂಗೆ ಬಿತ್ಕೊಂಡಂಗೆ, ನಾವೇ ನಮ್ಮ ಕಾನ್ಸಂಟ್ರೇಷನ್ ಮಾಡ್ದಂಗೆ ಹಾಳು ಮಾಡ್ಕೊಂಡಂಗೆ ಆಗ್ತದೆ. ಅದಕ್ಕೆ ಇಂಥ ವಿಚಾರಗಳಲ್ಲಿ ಏನಾಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಏನ್ರಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಾವು ಇವತ್ತಲ್ಲಿ ಸ್ಟಾಪ್ ಮಾಡೋಣ, ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ ಕಂಟಿನ್ಯೂ ಮಾಡೋಣ. ಅದರಿಂದ ಥ್ಯಾಂಕ್ ಯು ಎವ್ರಿ ಫಾರ್ ಅಟೆಂಡಿಂಗ್. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್ ರಿಕ್ವೆಸ್ಟು ಕೂಡ, ಅದರಿಂದ ಈ ತಲೆ ಕೂದಲು ತೆಗೆದಿರೋದು ಮೆಡಿಕಲ್ ರೀಸನ್ಸು, ಬೇರೆ ಯಾವ ರೀಸನ್ಸ್ ಅಲ್ಲ, ಯಾಕಂದರೆ ಅನೇಕ ಜನಗಳು ಸ್ಟಾರ್ಟಿಂಗ್ ಅಟೆಂಡ್ ಆಗಿರಲಿಲ್ಲ. ಅದರಿಂದ ನಾನು ಮತ್ತೊಂದು ಸತಿ ಅನೌನ್ಸ್ ಮಾಡ್ತೀನಿ. ಇದು ಯೂಟ್ಯೂಬಲ್ಲಿ ಕೂಡ ನಾವು ಅಪ್ಲೋಡ್ ಮಾಡೋದ್ರಿಂದ ಇದು ತಪ್ಪಾದ ರೀತಿಯಲ್ಲಿ ಯಾರೋ ಅರ್ಥ ಮಾಡ್ಕೊಳೋದು ಬೇಕಾಗಿಲ್ಲ. ಅದರಿಂದ ಎಲ್ಲರೂ ಒಂದು ಶುದ್ಧವಾದಂಥ ಮನಸ್ಸಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಏನು ಮಾಡೋಣ, ಇದನ್ನ ಅರ್ಥ ಮಾಡ್ಕೊಡೋಣ. ಥ್ಯಾಂಕ್ ಯು, ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ಬೋದು, ಏನೋ ಪ್ರಶ್ನೆ ಇದೆ ಕೇಳೋದಕ್ಕೆ ಕೇಳ್ಬೋದು.